नारायणं पद्मभुवं वसिष्ठं शक्तिञ्च तत्पुत्रपराशरञ्च व्यासं शुकं गौडपदं महान्तं गोविन्दयोगेन्द्रमथास्य शिष्यं श्रीशङ्कराचार्यमथास्य पद्मपादञ्च हस्तामलकञ्च शिष्यं तन्तोटकं वार्तिककारमन्यानस्मद्गुरून् सन्ततमानतोऽस्मि श्रुतिस्मृतिपुराणानामालयं करुणालयम् ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಗುರುದ್ವಯರ ಅನುಮತಿಯನ್ನು ಪ್ರಾರ್ಥಿಸಿ ಈ ದಿನದ ಉಪನ್ಯಾಸದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ ಈ ದಿನ ಸ್ವಲ್ಪ ಪುರಾಣ ಭಾಗ ಒಂದು ಸ್ವಲ್ಪ ವಾಚನ ಮಾಡುವ ಉದ್ದೇಶಕ್ಕೆ ಇದು ಈ ಶ್ರೀಶೈಲಕ್ಕೆ ಸಂಬಂಧಪಟ್ಟ ಅಂಶವನ್ನೇ ಆ ಭಾಗವನ್ನು ಒಳಗೊಂಡಂತಹ ಭಾಗ ಇದು ಅದನ್ನು ವಾಚನ ಮಾಡಬೇಕು ಅಂತ ಅನಿಸಿದೆ ಯಾಕೆ ಅಂದರೆ ಅದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಚರಿತ್ರೆಯ ಒಂದು ಭಾಗ ಅದು ಹಾಗಾಗಿ ನಿನ್ನೆ ದಿವಸ ನಾಗರ ಪಂಚಮಿ ಆಗಿದೆ ಇವತ್ತು ಷಷ್ಠಿ ಅಂತ ಕೂಡ ಉಲ್ಲೇಖ ಇದೆ ಆ ಎಲ್ಲ ದೃಷ್ಟಿಯಿಂದ ಪ್ರಾರ್ಥನೆ ಅದೊಂದು ರೀತಿಯ ನಮ್ಮ ದೇವರಿಗೆ ನಮ್ಮ ಪ್ರಾರ್ಥನೆ ಅಂತ ಇಟ್ಕೊಂಡು ಅದನ್ನು ಶುರು ಮಾಡ್ತಾಯಿದ್ದೀನಿ ಅತಃ ಪರಂ ಪ್ರವಕ್ಷ್ಯಾ ಮಲ್ಲಿಕಾರ್ಜುನ ಸಂಭವಂ ಯಂ ಶುತ್ವ ಭಕ್ತಿಮಾನ್ ಧೀಮಾನ್ ಸರ್ವಪಾಪೈ ಪ್ರಮುಚ್ಯತೆ ಸೂತರು ಹೇಳ್ತಾರೆ ಮೊದಲು ಸೋ ಸೋಮನಾಥನ ವಿವರಣೆ ಬಂದಿದೆ ಅದು ದ್ವಾದಶ ಜ್ಯೋತಿರ್ಲಿಂಗಗಳಿಗೆ ಸಂಬಂಧಪಟ್ಟ ಅಂಶ ಎರಡನೇ ಜ್ಯೋತಿರ್ಲಿಂಗದ್ದು ಇದು ಮುಂದೆ ಹೇಳ್ತೀನಿ ಅಂತ ಸೂತ್ರರು ಶುರು ಮಾಡ್ತಾರೆ ಮಲ್ಲಿಕಾರ್ಜುನ ಸಂಭವ ಮಲ್ಲಿಕಾರ್ಜುನನ ಸಂಭವ ಹೇಗಾಯಿತು ಅನ್ನೋದನ್ನು ವಿವರಿಸ್ತೀನಿ ಅಂತ ಹೇಳ್ತಾರೆ ಯಂ ಶುತ್ವ ಭಕ್ತಿಮಾನ್ ಧೀಮಾನ್ ಸರ್ವ ಪಾಪೈ ಪ್ರಮುಚ್ಯತೆ ಈ ವಿಚಾರವನ್ನು ಕೇಳುವುದರಿಂದ ಧೀಮಾನ್ ಭಕ್ತಿಮಾನ್ ಭಕ್ತಿಯುಳ್ಳಂತಹ ಜ್ಞಾನಿಯು ಎಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ ಬಿಡುಗಡೆ ಹೊಂದುತ್ತಾನೆ ಅಂತಿದೆ ಪೂರ್ವಂಚ ಚ ಕಥಿತ ಯಚ್ಚ ತತ್ಪುನಃ ಕಥೆಯಮ್ಯಹಂ ಹಿಂದೂ ಹಿಂದೆ ಕೆಲವು ಸಂದರ್ಭಗಳಲ್ಲಿ ಹೇಳಾಗಿದೆ ಆದರೂ ಪುನಃ ಹೇಳುತ್ತೇನೆ ಏನನ್ನ ಕುಮಾರ ಚರಿತಂ ದಿವ್ಯಂ ಪಾಪ ವಿನಾಶನಂ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿ ಅವನ ಚರಿತೆ ಅದನ್ನು ಹೇಳ್ತೀನಿ ಪಾಪ ವಿನಾಶನಂ ಅದು ನಮ್ಮ ಎಲ್ಲ ಪಾಪವನ್ನು ಪರಿಹರಿಸುವಂತಹದ್ದಾಗಿದೆ ಯದಾ ಪೃಥ್ವೀಂ ಸಮಕ್ರಮ್ಯ ಕೈಲಾಸಂ ಪುನರಾಗತಃ ಕುಮಾರ ಸ ಶಿವಪುತ್ರ ತಾರಕಾರಿ ಮಹಾ ತಾರಕಾರಿರ್ ಮಹಾಬಲ ಪೃಥ್ವಿಯಲ್ಲೆಲ್ಲ ಸಂಚರಿಸಿ ಶಿವ ಪುತ್ರ ಅಂತಿದೆ ಗಿರಿಜಾ ಪುತ್ರ ಅಂತ ಶಬ್ದಕ್ಕೆ ಅರ್ಥ ಆಗತ್ತೆ ಶಿವ ಶಿವ ಅವರ ಪುತ್ರನಾದಂತಹ ಕುಮಾರ ತಾರಕಾರಿ ತಾರಕಾಸುರನನ್ನು ಅವನಿಗೆ ವೈರಿಯಾಗಿದ್ದವನು ಮಹಾಬಲಿಷ್ಠನು ಅವನು ಪುನಃ ಕೈಲಾಸಕ್ಕೆ ಬಂದ ಭೂಮಿಯಲ್ಲೆಲ್ಲ ಸಂಚರಿಸಿ ಕೈಲಾಸಕ್ಕೆ ಬಂದ ತದಾ ಸುರರ್ಷಿರಾಗತ್ಯ ಸರ್ವಂ ವೃತ್ತಂ ಜಗಾದಹ ಅವನು ಕೈಲಾಸಕ್ಕೆ ಬಂದ ಸಂದರ್ಭದಲ್ಲಿಯೇ ಸುರರ್ಷಿ ನಾರದರು ಅಲ್ಲಿಗೆ ಬಂದು ಎಲ್ಲ ಸಮಾಚಾರವನ್ನು ಹೇಳಿದ್ರಂತೆ ಏನು ಸಮಾಚಾರ ಅಂತಂದ್ರೆ ಗಣೇಶ್ವರ ವಿವಾಹಾದಿ ಭ್ರಾಮಯಂ ಸ್ಥ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಭ್ರಮೆಗೊಳಿಸಬೇಕು ಅನ್ನುವ ಉದ್ದೇಶದಿಂದಲೇ ನಾರದ ಮಹರ್ಷಿಗಳು ಗಣೇಶನ ವಿವಾಹವಾದ ವಿಚಾರವನ್ನೆಲ್ಲ ಅಲ್ಲಿ ಪ್ರಸ್ತಾಪಿಸ್ತಾರೆ ಅವನ ಮುಂದೆ ತೃತ್ವ ಸ ಕುಮಾರೋಹಿ ಒಳ್ಳೆ ಸಾಂಸಾರಿಕ ಕಥೆ ಇದ್ದಾಗೆ ಇದೆ ಪ್ರಾರಂಭದಲ್ಲಿ ಪುರಾಣದಲ್ಲಿ ಅದು ತತ್ವವನ್ನು ತಿಳಿಸೋದಕ್ಕೆ ಸುಲಭವಾದ ಮಾರ್ಗ ಆಕರ್ಷಕವಾದ ಮಾರ್ಗವಾದ್ದರಿಂದ ಅದನ್ನು ಅನುಸರಿಸ್ತಾರೆ ತೃತ್ವ ಆ ನಾರದರು ಆ ಮಾತನ್ನು ಕೇಳಿ ಸ ಕುಮಾರೋಹಿ ಆ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿ ಪ್ರಣಮ್ಯ ಪಿತರೌಚತೌ ಪಿತರೌ ತೌ ಪ್ರಣಮ್ಯ ತಂದೆ ತಾಯಿಗಳಾದಂತಹ ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ಜಗಾಮ ಅಲ್ಲಿಂದ ಹೊರಟೇ ಬಿಟ್ನಂತೆ ಅವನು ಪರ್ವತಂ ಕ್ರೌಂಚಂ ಕ್ರೌಂಚ ಪರ್ವತ ಅಲ್ಲಿಗೆ ಹೋದಂತೆ ಪಿತೃಭ್ಯಾಂ ವಾರಿತೋಪಿಹಿ ಅಂದರೆ ಇವನು ಕೋಪದಿಂದ ಹೊರಟ ಒಂದು ಅಸಮಾಧಾನದಿಂದ ಅಂತ ಅರ್ಥ ಅವ್ರ ತಂದೆ ತಾಯಿಗಳು ಬೇಡಪ್ಪ ಅಂತ ಎಷ್ಟು ತಡೆದ್ರೂ ಕೂಡ ಇವನು ಅಲ್ಲಿಂದ ಹೊರಟೇ ಬಿಟ್ಟ ಕುಮಾರಸ್ಯ ವಿಯೋಗೇನ ತನ್ನ ಮಾತಾ ಗಿರಿಜಾ ಹೀಗೆ ಕುಮಾರನ ವಿಯೋಗ ಉಂಟಾದದ್ರಿಂದ ಅವರ ಅವನ ತಾಯಿಯಾದಂತಹ ಗಿರಿಜಾ ಮಾತೆ ದುಖಿತ ಆಸೀತ್ ತದಾ ಶಂಭು ತಾಮುವಾಚ ಸುಬೋಧಕೃತ್ ಆಗ ಶಿವ ಪಾರ್ವತಿಗೆ ಸಮಾಧಾನ ಮಾಡೋ ರೀತಿಯಲ್ಲಿ ಸುಬೋಧಕೃತ್ ಸರಿಯಾದ ತಿಳುವಳಿಕೆ ಕೊಡೋ ರೀತಿಯಲ್ಲಿ ಹೇಳ್ತಂತೆ ತಮುವಾಚ ಕಥಂ ಪ್ರಿಯೇ ದುಃಖಿತಾಸೀ ಪ್ರಿಯೇ ಕಥಂ ದುಃಖಿತಾಸಿ ಯಾಕೆ ನೀನು ದುಃಖಿತಳಾಗಿದೀಯಾ ನ ದುಃಖಂ ಕುರು ಪಾರ್ವತಿ ನೀನು ದುಃಖ ಪಡಬೇಡ ಅಂತ ಹೇಳ್ತಾನೆ ಆಯಾಸ್ಯತಿ ಸುತ ಸುಭ್ರೂಹು ಸುಬ್ರೂಹು ಅಂತ ಸಂಬೋಧನೆ ಇದು ಸುಂದರಿ ಅಂತ ಅರ್ಥ ಅವನು ಸುತ ಆಯಾಸ್ಯತಿ ಏನೋ ಕೋಪದಲ್ಲಿ ಹೋಗಿದ್ದಾನೆ ಈಗ ಆದರೆ ಅವನು ಪುನಃ ಬರ್ತಾನೆ ತ್ಯಜ್ಯತಾ ದುಃಖ ಮುತ್ಕಟಂ ನಿನ್ನ ತೀವ್ರವಾದಂತಹ ದುಃಖವನ್ನು ನೀನು ಬಿಡು ಅಂತ ಹೇಳ್ತಾನೆ ಸಾ ಪಾರ್ವತಿ ದುಖಿತ್ತ ಭೃಶಂ ಭೃಶಂ ದುಖಿತ ಪಾರ್ವತಿ ಅತ್ಯಂತ ದುಃಖಿತಳಾಗಿದ್ಲು ಪಾರ್ವತಿ ತಾಯಿ ಹೃದಯ ದುಃಖಿತಳಾಗಿದ್ದಂತಹ ಪಾರ್ವತಿ ಯಾವಾಗ ಅವನ ಆ ಮಾತನ್ನ ಲೆಕ್ಕಿಸಲಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ ಅವಳು ನಾ ಮೇನೆ ಒಪ್ಕೊಂಡಿಲ್ಲ ಅಂತ ಅರ್ಥ ತದಾಚ ಪ್ರೇಷಿತಾಸ್ತತ್ರ ಶಂಕರೇಣ ಸುರರ್ಷಯ ಆಗ ಶಂಕರ ಒಂದು ಉಪಾಯವನ್ನು ಮಾಡ್ತಾನೆ ಯೋಚನೆ ಉಪಾಯ ಅನ್ನೋದಕ್ಕಿಂತ ಒಂದು ಯೋಚನೆ ಮಾಡ್ತಾನೆ ಏನು ಅಂದರೆ ಸುರರ್ಷ್ ಶಂಕರೇಣ ಸುರರ್ಷಯ ತತ್ರ ಪ್ರೇಷಿತ ಅವನು ಎಲ್ಲಿ ಹೊರಟೋದ್ನೋ ಕುಮಾರ ಅಲ್ಲಿಗೆ ಸುರರ್ಷಯ ದೇವ ಋಷಿಗಳನ್ನು ಕಳಿಸ್ಕೊಡ್ತಾನೆ ಅವನನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಿ ಕರ್ತನ್ನಿ ಅಂತ ದೇವಾಶ್ಚ ಋಷಯ ಸರ್ವೇ ಸಗಣಾ ಹಿ ಮುದಾನ್ವಿತ ಮದ ಅಲ್ಲ ಕುಮಾರಾನಯನ ಅರ್ಥಂ ವೈ ತತ್ರ ಜಗ್ಮುಹು ಮುಹು ಸುಬುದ್ಧಯ ಆಗ ಸುಬುದ್ಧಯ ಒಳ್ಳೆ ಬುದ್ಧಿಯುಳ್ಳ ಬುದ್ಧಿಯುಡ್ಡ್ದವರು ಯಾರು ದೇವಾಶ್ಚ ಋಷಯ ಸರ್ವೇ ಸಗಣ ತಮ್ಮ ಗಣದೊಂದಿಗೆ ಸಮೂಹದೊಂದಿಗೆ ದೇವತೆಗಳು ಹಾಗೂ ಋಷಿಗಳೆಲ್ಲರೂ ಸಂತೋಷದಿಂದ ಕುಮಾರನನ್ನು ಕರೆತರಬೇಕು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅನ್ನುವ ಉದ್ದೇಶದಿಂದ ಅಲ್ಲಿಗೆ ಜಗ್ಮುಹು ಆ ಕ್ರೌಂಚ ಪರ್ವತ ಪ್ರದೇಶ ಕಡೆ ಹೋದರು ತತ್ರ ಗತ್ವ ಚೇ ಸರ್ವೇ ಕುಮಾರಂ ಸುಪ್ರಣಮ್ಯ ಚ ಅಲ್ಲಿಗೆ ಹೋಗಿ ಅವರೆಲ್ಲರೂ ಕುಮಾರನಿಗೆ ಪ್ರಣಾಮವನ್ನು ಮಾಡಿ ವಿಜ್ಞಾಪ್ಯ ಬಹುಧಾಪ್ಯೇನಂ ಪ್ರಾರ್ಥನಾಂ ಚಕ್ರುರಾದರಾತ್ ಆದರಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಇಟ್ಟರು ಬಹುದಾ ವಿಜ್ಞಾಪ್ಯ ಅನೇಕ ಬಗೆಯಲ್ಲಿ ಅವನಿಗೆ ಸಮಾಧಾನವನ್ನು ಹೇಳಿದ್ರು ಹೇಳಿ ಕೊನೆಯಲ್ಲಿ ತಾವು ಬಂದ ಉದ್ದೇಶ ಪ್ರಾರ್ಥನೆ ಅಂದರೆ ಅದು ಇಲ್ಲಿ ತಾವು ಯಾತಕ್ಕಾಗಿ ಬಂದಿದ್ದೀವಿ ಅನ್ನುವಂತಹ ಉದ್ದೇಶವನ್ನು ಇಡ್ತಾರೆ ಹೇಳ್ತಾರೆ ದೇವಾದಿ ಪ್ರಾರ್ಥನಾ ತಾಂಚ ಅದೇನೆ ದೇವಾದಿ ದೇವತೆಗಳ ಪ್ರಾರ್ಥನೆ ಏನು ಹೀಗೆ ನೀ ಇದಕ್ಕೆ ಕೋಪಿಸ್ಕೊಂಡು ಬರಬೇಡ ನಿಮ್ಮ ತಂದೆ ತಾಯಿಗಳು ನಿನ್ನ ನಿನ್ನ ಬಗ್ಗೆ ತುಂಬ ದುಃಖಿತರಾಗಿದ್ದಾರೆ ಆದ್ದರಿಂದ ಪುನಃ ನೀನು ಅಲ್ಲಿಗೆ ಬಾ ಅಂತ ಸಮಾಧಾನವಾಗಿ ಹೇಳ್ತಾರೆ ದೇವಾದಿ ಪ್ರಾರ್ಥನಾಂ ತಾಂಚ ಶಿವಾಜ್ಞಾ ಸಂಕುಲಾಂ ಗುರುಹು ನ ಇಲ್ಲಿ ಗುರುಹು ಅಂತ ಸುಬ್ರಹ್ಮಣ್ಯನನ್ನು ಹೇಳಿರುವಂಥದ್ದು ಆ ದೇವತೆಗಳ ಪ್ರಾರ್ಥನೆಯನ್ನು ಮನ್ನು ಮತ್ತು ಶಿವಾಜ್ಞಾ ಸಂಕುಲಾಂ ಶಿವನ ಆಜ್ಞೆಯಿಂದ ಕೂಡುವಂಥ ಕೂಡಿರುವಂಥದ್ದು ಅದು ಆದರೂ ಆ ಮಾತನ್ನು ನಮೇನೆ ಅವನದನ್ನು ಒಪ್ಕೊಂಡಿಲ್ಲ ಸಕುಮಾರೋಹಿ ಮಹಾ ಅಹಂಕಾರ ವಿಹ್ವಲ ಆ ಸಮಯದಲ್ಲಿ ಅವನಿಗೆ ಮಹಾ ಅಹಂಕಾರದಿಂದ ವಿಹ್ವಲನಾಗಿದ್ದ ಅಂದರೆ ಯಾವಾಗಲೂ ನಮ್ಮಲ್ಲಿ ಹೇಳ್ತೀವಲ್ಲ ನಮ್ಮಲ್ಲಿ ಮನಸ್ಸಿನಲ್ಲಿ ಉಂಟಾಗುವಂತಹ ಕೆಲವು ಭಾವನೆಗಳು ಕಾಮನಾ ಕಾಮನಾದಿ ಭಾವನೆಗಳು ನಮ್ಮ ವ್ಯಕ್ತಿತ್ವವನ್ನೇ ಇನ್ನೊಂದಾಗಿ ಮಾಡ್ತ ಮಾಡಿಬಿಡ್ತವೆ ಹಾಗೆ ಅವನು ಕಾಮಾಹಂಕಾರ ಕಾಮಲ್ಲ ಮಹಾಹಂಕಾರ ವಿಹ್ವಲ ಅತ್ಯಂತ ಅಹಂಕಾರದಿಂದ ವಿಚಲಿತನಾಗಿದ್ದ ಅವನು ತತಶ್ಚ ಪುನರಾಗ ಆವೃತ್ಯ ಏನು ಮಾಡ್ತಾರೆ ಪಾಪ ಹೋದ ದೇವತೆಗಳು ಋಷಿಗಳು ಪುನರಾವರ್ ಪುನರಾವೃತ್ಯ ಪುನಃ ಅಲ್ಲಿಗೆ ಕೈಲಾಸಕ್ಕೆ ಬಂದರು ಸರ್ವೇತೆ ಶಿವಾಂತಿಕಂ ಶಿವನ ಬಳಿಗೆ ಬಂದರು ಸ್ವಂ ಸ್ವಂ ಸ್ಥಾನಂ ಗತಃ ನತ್ವ ಪ್ರಾಪ್ಯ ಶಂಕರ ಶಾಸನಂ ಪ್ರಾಪ್ಯ ಅಂದರೆ ಬಂದು ಇದೆಲ್ಲ ಚಿಕ್ಕದಾಗಿದೆ ಅಲ್ಲಿ ವಿಷಯ ಬಂದು ವಿಷಯವನ್ನು ತಿಳಿಸಿದ್ರು ನಮ್ಮ ಮಾತನ್ನು ಅವನು ಕೇಳಿಲ್ಲ ಅನ್ನೋದನ್ನು ಹೇಳಿದ್ರು ಆಗ ಶಂಕರ ಅವರಿಗೆ ಅನುಮತಿಯನ್ನು ಕೊಟ್ಟ ಆಯಿತು ನಿಮ್ಮ ನಿಮ್ಮ ಸ್ಥಾನಕ್ಕೆ ನೀವು ಹೋಗಿ ಅಂತ ಅನುಮತಿಯನ್ನು ಕೊಟ್ಟ ಅದರಂತೆ ಅವರು ಸ್ವಂ ಸ್ವಂ ಸ್ಥಾನಂ ಗತಾಹ ಗತಾಹ ಶಂಕರನಿಗೆ ನಮಸ್ಕರಿಸಿ ಆ ದೇವತೆಗಳು ಮತ್ತು ಋಷಿಗಳು ತಮ್ಮ ತಮ್ಮ ಸ್ಥಾನಕ್ಕೆ ಹೋದರು ಗಿರಿಜಾ ದೇವಿ ವಿರಹಂ ಪುತ್ರ ಸಂಭವಂ ಶಂಭುಶ್ಚ ಪರಮಂ ದುಃಖಂ ಪ್ರಾಪ ತಸ್ಮಿನ್ನನಾಗತೆ ತಸ್ಮಿನ್ನನಾಗತೆ ಆ ಕುಮಾರನು ಬರದೇ ಇರುವುದರಿಂದಾಗಿ ತ ಸಾ ಗಿರಿಜಾದೇವಿ ಆ ಗಿರಿಜಾದೇವಿಯೋ ಪುತ್ರ ಸಂಭವಂ ವಿರಹಂ ಪ್ರಾಪ ಆ ಮಗನಿಂದಾಗಿ ಉಂಟಾದಂತಹ ಇದೊಂದು ರೀತಿಯ ವಿರಹ ತಾಯಿ ಮಗನ ವಿರಹ ಅದನ್ನು ಪಡೆದಳು ಒಂದು ಆಮೇಲೆ ಶಂಭುಶ್ಚ ದುಃಖಂ ಪ್ರಾಪ ಪರಮಂ ದುಃಖಂ ಪ್ರಾಪ ಶಿವನೂ ಕೂಡ ಅತ್ಯಂತ ದುಃಖಿತನಾದನು ಅಥೋ ಸುದುಖಿತೌ ದೀನೌ ಲೋಕಾಚಾರಕರೌ ತದಾ ನೋಡಿ ದೇವತೆಗಳಿಗೂ ದುಃಖ ಇಲ್ಲೊಂದು ಶಬ್ದ ಸೇರಿಸಿದ್ದಾರೆ ನಾವು ಅದನ್ನು ಗಮನಿಸಬೇಕು ದೇವತೆಗಳ ದುಃಖ ಯಾತಕ್ಕಂತೆ ಅದು ಲೋಕಾಚಾರಕರೌ ತದಾ ಲೋಕದ ಆಚರಣೆಯನ್ನು ತಾವು ಆಚರಿಸಿ ತೋರಿಸ್ತಾ ಇದ್ದಾರೆ ಲೋಕದ ಆಚರಣೆಯನ್ನು ಅನುಸರಿಸಿ ಆ ದೇವತೆಗಳು ಕೂಡ ದುಃಖಿತರಾದರು ಯಾರು ದೇವತೆಗಳು ಶಿವ ಪಾರ್ವತಿಯರು ಇಲ್ಲಿ ದುಃಖಿತವು ತದಾ ಜಗ್ಮತು ತತ್ರ ಸುಸ್ನೇಹಾತ್ ಆ ಮಗನ ಮೇಲಿನ ಅತ್ಯಂತ ಪ್ರೀತಿಯಿಂದಾಗಿ ತತ್ರ ಜಗ್ಮತು ಅಲ್ಲಿಗೆ ಹೋದ್ರಂತೆ ಎಲ್ಲಿಗೆ ಯತ್ರ ಸಂಸ್ಥಿತಃ ಸ್ವಪುತ್ರ ಸ್ವಪುತ್ರೋ ಯತ್ರ ಸಂಸ್ಥಿತಃ ತನ್ನ ತಮ್ಮ ಮಗನಾದಂತಹ ಕುಮಾರ ಎಲ್ಲಿ ನಿಂತಿದಾನೋ ಎಲ್ಲಿ ಹೋಗಿದಾನೋ ಆ ಪ್ರದೇಶಕ್ಕೆ ಇವರು ಹೊರಟರು ಸಪುತ್ರ ಕುಮಾರಾಖ್ಯ ಪಿತ್ರೋರಗಮ ಗಿರೇ ಜ್ಞಾತ್ವಾ ಆ ಮಗನಾದ ಕುಮಾರ ಪಿತ್ರೋಹ ಆಗಮನ ಗಿರೇಹೇ ಪಿತ್ರೋಹ ಆಗಮನ ಜ್ಞಾತ್ವ ಈ ಗಿರಿಗೆ ತನ್ನ ತಂದೆ ತಾಯಿಗಳು ಬರ್ತಾ ಇದ್ದಾರೆ ಅನ್ನುವ ವಿಷಯವನ್ನು ತಿಳ್ಕೊಂಡ ತಿಳಿದು ದೂರಂ ಗತಃ ಆ ಯಾವ ಪ್ರದೇಶ ಆ ಪರ್ವತದಲ್ಲೇನೆ ಯಾವ ಪ್ರದೇಶದಲ್ಲಿ ಇದ್ನೋ ಅಲ್ಲಿಂದ ಬಹುದೂರಕ್ಕೆ ಹೊರಟು ಹೋದನಂತೆ ಅಲ್ಲೊಂದು ಕಾರಣ ಸೇರಿಸ್ತಾರೆ ಅಸ್ನೇಹಾತ್ ಆ ಸಮಯದಲ್ಲಿ ಅವನಿಗೆ ತಂದೆ ತಾಯಿಗಳ ಮೇಲೆ ಸ್ನೇಹವೂ ಇರಲಿಲ್ಲ ಅಸ್ನೇಹಾತ್ ಯೋಜನ ತ್ರಯಮೇವಚ ಎಷ್ಟು ದೂರ ಹೋದ್ನಪ್ಪ ಅಂದರೆ ಯೋಜನ ತ್ರಯಮೇವಚ ಮೂರು ಯೋಜನಗಳಷ್ಟು ದೂರ ಹೊರಟು ಹೋದಂತೆ ಕ್ರೌಂಚೇ ಚ ಪರ್ವತೆ ದೂರಂ ಗತೆ ತಸ್ಮಿನ್ ಸ್ವಪುತ್ರಕೆ ಆ ಕ್ರೌಂಚ ಪರ್ವತದಲ್ಲಿ ಸ್ವಪುತ್ರಕೆ ತನ್ನ ಮಗನಾದ ಕುಮಾರನೂ ದೂರಂ ಗತೆ ಬಹುದೂರ ಹೋದದ್ರಿಂದ ತೌಚ ತತ್ರ ಸಮಾಸೀನೌ ಆ ಶಿವ ಪಾರ್ವತಿಯರು ಅಲ್ಲಿಯೇ ಕುಳಿತುಕೊಬಿಟ್ರಂತೆ ನೆಲೆಸಿದ್ರು ಸಮಾಸೀನೌ ಯಾವ ರೀತಿಯಲ್ಲಿ ಜ್ಯೋತಿರೂಪಂ ಸಮಾಶ್ರಿತೌ ಜ್ಯೋತಿರೂಪಂ ಸಮಾಶ್ರಿತೌ ಸಮಾಸೀನೌ ಆ ಜ್ಯೋತಿ ರೂಪವನ್ನು ಒಂದು ಜ್ಯೋತಿಯ ರೂಪವನ್ನು ಧರಿಸಿ ಆ ಬೆಟ್ಟದಲ್ಲಿಯೇ ಅವರು ಪುತ್ರ ತೌ ತೌವೈ ಶಿವೌ ಪರ್ವಣಿ ಪರ್ವಣಿ ಕುಮಾರಸ್ಯ ಸ್ವಪುತ್ರಸ್ಯ ಹಿ ಪುತ್ರ ಪುತ್ರಸ್ನೆ ಇದು ತಂದೆ ತಾಯಿಗಳಾದವರಿಗೆ ಚೆನ್ನಾದ ಅನುಭವಕ್ಕೆ ಬರುತ್ತೆ ಎಷ್ಟು ಆತು ಅವರಿಗೆ ಆತುರ ಇರಬಹುದು ಆ ಪುತ್ರನನ್ನು ಕಾಣಲೇಬೇಕು ಮಾತಾಡಲೇಬೇಕು ಅನ್ನುವಂಥ ಆತುರ ಇದೆಯಂತೆ ತು ವೈ ಶಿವವು ಶಿವಶ್ಚ ಶಿವ ಶಿವಾಚ ಶಿವಶ್ಚ ಶಿವವು ಅಂತ ಇದು ಏಕಶೇಷಿ ಅಂತ ಹೇಳ್ತೀವಿ ಇಲ್ಲಿ ಏಕಶೇಷಿ ಅಂತ ಒಂದು ಸಮಾಸ ಒಂದು ಅಂದರೆ ಶಿವ ಪಾರ್ವತಿಯರು ಪರ್ವಣಿ ಪರ್ವಣಿ ಪರ್ವ ಪರ್ವದಲ್ಲಿ ಪರ್ವ ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಇವುಗಳನ್ನು ಪರ್ವ ಅಂತ ಹೇಳ್ತೀವಿ ಹಾಗೆ ಪರ್ವಣಿ ಪರ್ವಣಿ ಪ್ರತಿಯ ಹುಣ್ಣಿಮೆ ಅಮಾವಾಸ್ಯೆಗಳಿಗೆ ದರ್ಶನಾರ್ಥಂ ಬರ್ತಾ ಇದ್ರಂತೆ ಯಾರಿಗೆ ಯಾರ ದರ್ಶನ ಕುಮಾರಸ್ಥ ಸ್ವಪುತ್ರ ಹಿಗತ ಅಲ್ಲಿಂದ ಹೊರಟು ಬಂದಂತಹ ಕುಮಾರನ ದರ್ಶನಕ್ಕಾಗಿ ಆಮೇಲೆ ಅವ್ರ ಕೈಲಾಸಕ್ಕೆ ಹೋದು ಹೋಗಿ ಅನ್ನೋದು ಇದು ಚಿಕ್ಕದ ಕಥೆ ಇದೆ ಹೋದರೂ ಹೋದರೂ ಕೂಡ ಪ್ರತಿ ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ ಶಿವಪಾರ್ವತಿಯರು ಸಾಕ್ಷಾತ್ ಅಲ್ಲಿಗೆ ಬರ್ತಾ ಇದ್ರು ಬರ್ತಾರೆ ಅದು ಮುಂದೆ ಜನ ಹೇಳ್ತಾರೆ ಅಮಾವ ಅಮಾವಾಸ್ಯ ದಿನೇ ಶಂಭು ಸ್ವಯಂ ಗಚ್ಚತಿ ತತ್ರ ಹಿ ಪ್ರತಿ ಅಮಾವಾಸಿಗೆ ಸಾಕ್ಷಾತ್ ಶಿವನು ಅಲ್ಲಿಗೆ ಬರ್ತಾನೆ ಪೌರ್ಣಮಾಸಿ ದಿನೇ ತತ್ರ ಪಾರ್ವತಿ ಗತಿ ಧ್ರುವಂ ನಿಶ್ಚಿತವಾಗಿ ಅಂದ್ರೆ ತಪ್ಪಿಸುದೇನೆ ಪಾರ್ವತಿ ಪ್ರತಿ ಪೌರ್ಣಿಮೆಗೂ ಅಲ್ಲಿ ಬರ್ತಾಳಂತೆ ಆ ಪ್ರದೇಶಕ್ಕೆ ತದ್ದಿನಂ ಹಿ ಸಮಾರಭ್ಯ ಎಂದು ಅವರು ಅಲ್ಲಿಗೆ ಬಂದ್ರು ಆ ಪ್ರವಂಚ ಪರ್ವತಕ್ಕೆ ಅಂದಿನಿಂದ ಪ್ರಾರಂಭಿಸಿ ಮಲ್ಲಿಕಾರ್ಜುನ ಸಂಭವಂ ಅಂದೇ ಮಲ್ಲಿಕಾರ್ಜುನನ ಒಂದು ಸಂಭವ ಆ ಪ್ರದೇಶದಲ್ಲಿ ಆಯಿತು ಅದೇ ಜ್ಯೋತಿ ರೂಪದಿಂದ ಅಂತ ಹೇಳ್ತೀವಲ್ಲ ಅದಕ್ಕೆ ಜ್ಯೋತಿರ್ಲಿಂಗ ಅದು ಮಲ್ಲಿಕಾರ್ಜುನ ಸಂಭವಂ ಲಿಂಗಂ ಚೈವ ಶಿವ ಸೈಕಂ ಭುವನತ್ರಯೇ ಆ ಭುವನತ್ರಯೇ ಮೂರು ಲೋಕದಲ್ಲಿಯೂ ಅಲ್ಲಿ ಶಿವನ ಒಂದು ಲಿಂಗವು ಪ್ರಸಿದ್ಧವಾಗಿದೆ ಮಲ್ಲಿಕಾರ್ಜುನ ಶಿವಲಿಂಗ ತಲ್ಲಿಂಗಂ ಸಮೀಕ್ಷೇತ ಸ ಸರ್ವೈ ಕಿಲ್ಬಿಷೈರಪಿ ಇದು ಫಲಶ್ರುತಿ ಆ ಲಿಂಗವನ್ನು ದರ್ಶನ ಮಾಡಿದ್ರೆ ಎಲ್ಲ ಪಾಪಗಳಿಂದ ಮುಚ್ಚತೆ ಪಾಪಗಳನ್ನು ಕಳ್ಕೊತಾನೆ ನಾತ್ರ ಸಂದೇಹ ಈ ವಿಚಾರದಲ್ಲಿ ಸಂದೇಹ ಬೇಡ ಸರ್ವಾನ್ ಕಾಮಾನವಾಪ್ನುಯ ಅಷ್ಟೇ ಅಲ್ಲ ತನ್ನ ಕಾಮನೆಗಳು ಬಯಕೆಗಳು ಏನೇನಿವೆಯೋ ಅವುಗಳೆಲ್ಲವನ್ನ ಪಡೆಯುತ್ತಾನೆ ದುಃಖಂಚ ದೂರತೋ ಯಾತಿ ಸುಖಮಾತ್ಯಂತಿಕಂ ಲಭೇತ್ ದುಃಖವೂ ದೂರವಾಗುತ್ತೆ ಈ ಲೋಕದ ದುಃಖ ಮುಂದೆ ಸುಖಮಾತ್ಯಂತಿಕಂ ಲಭೇತ್ ಆತ್ಯಂತಿಕ ಸುಖ ಅಂದ್ರೆ ಮೋಕ್ಷ ಅದನ್ನೂ ಕೂಡ ಪಡೆಯುತ್ತಾನೆ ಅದಕ್ಕೂ ಇದು ಮಾರ್ಗ ಯಾಕೆ ಪಾಪಕ್ಷಯವಾಗತ್ತಲ್ಲ ಮುಂದೆ ಸಾಧನೆ ಮಾಡಬಹುದು ಸಾಕ್ಷಾತ್ಕಾರ ಪಡಿಬಹುದು ಅತ್ಯಂತಿಕಂ ಲಭೇತ್ ಕಷ್ಟಂ ನಾಪ್ನೋತಿ ವೈ ಪುನಃ ಅದೇ ಆ ಹಿಂದೆ ಆತ್ಯಂತಿಕ ಸುಖಾಂತಿ ಏನು ಹೇಳಿದ್ರೋ ಅದೇ ಅಂಶಕ್ಕೆ ಪೂರ್ವಕವಾದಂತಹ ಮುಂದ ಮುಂದಿನ ಮಾತಿದೆ ಜನನೀ ಗರ್ಭಸಂಭೂತ ಕಷ್ಟ ನ ಆಪ್ನೋತಿ ವೈ ಪುನಃ ಪುನಃ ಅವನು ಮತ್ತೆ ಜನನೀ ಗರ್ಭ ಅಂದರೆ ಪುನಃ ಜನ್ಮ ಪಡೆಯುವಂತಹ ಯಾವ ಕಷ್ಟ ಇದೆಯೋ ಅದನ್ನು ಅವನು ಹೊಂದೋದಿಲ್ಲ ಪಡೆಯೋದಿಲ್ಲ ಅಂದರೆ ಪುನರ್ಜನ್ಮ ಇರುವುದಿಲ್ಲ ಸಂಸಾರದಿಂದ ಅವನಿಗೆ ಮುಕ್ತಿ ಧನ ಸಮೃದ್ಧಿಶ್ಚ ಪ್ರತಿಷ್ಠಾರೋ ಆರೋಗ್ಯ ಮೇವಚ ಪ್ರತಿಷ್ಠಾ ಆರೋಗ್ಯ ಮೇವಚ ಹಾಗೆ ಅವನಿಗೆ ಧನಧಾನ್ಯ ಸಮೃದ್ಧಿ ಉಂಟಾಗತ್ತೆ ಒಳ್ಳೆಯ ಗೌರವ ಬರುತ್ತೆ ಆರೋಗ್ಯ ಪ್ರಾಪ್ತಿ ಇದೆಲ್ಲ ನಮ್ಮಲ್ಲಿಯ ಪದ್ಧತಿ ಏನು ಫಲಶ್ರುತಿ ಇವೆಲ್ಲವೂ ಪ್ರಾಪ್ ಮುಖ್ಯವಾದ್ದೇ ಪ ಸಿಕ್ಕಿದ ಮೇಲೆ ಇದೆಲ್ಲ ಸಿಗೋದ್ರಲ್ಲಿ ಯಾವ ವಿಶೇಷ ಏನಿಲ್ಲ ಆದರೂ ಸಾಮಾನ್ಯರಿಗೆ ಆ ಅರ್ಥ ಆಗಬೇಕಲ್ಲ ಆ ಉದ್ದೇಶಕ್ಕಾಗಿ ಹೇಳ್ತಾರೆ ಆರೋಗ್ಯ ಮೇವಚ ಧನ ಪ್ರಾಪ್ತವಾಗತ್ತೆ ಧಾನ್ಯ ಪ್ರಾಪ್ತಿಯಾಗತ್ತೆ ಆರೋಗ್ಯ ಪ್ರಾಪ್ತಿಯಾಗತ್ತೆ ಅಭಿಷ್ಟ ಫಲ ಸಿದ್ಧಿಶ್ಚ ಏ ನಮ್ಮ ಅಭೀಷ್ಟಗಳು ಕಾಮನೆಗಳು ಬಯಕೆಗಳು ಯಾವಿವೆಯೋ ಅವೆಲ್ಲವೂ ಸಿದ್ಧಿಸುತ್ತವೆ ಜಾಯತೆ ನಾತ್ರ ಸಂಶಯ ಈ ವಿಚಾರದಲ್ಲಿ ಸಂದೇಹ ಇಲ್ಲ ಜ್ಯೋತಿರ್ಲಿಂಗಂ ದ್ವಿತೀಯಂಚ ಪ್ರೋಕ್ತಂ ಮಲ್ಲಿಕ ಸಂಜಿತ ದರ್ಶನಾತ್ ಸರ್ವ ಸುಖದಂ ಎರಡನೇದಾದಂತಹ ಜ್ಯೋತಿರ್ಲಿಂಗ ಇದು ಅದನ್ನು ವಿಚಾರವಾಗಿ ನಾನು ಹೇಳಿದೆ ಅಂತ ಸೂತ್ರರು ಹೇಳ್ತಾರೆ ಇಲ್ಲಿ ಸಂಜಿತಂ ದರ್ಶನಾತ್ ಸುಖದಂ ಕೇವಲ ದರ್ಶನದಿಂದಲೇ ದರ್ಶನ ಮಾತ್ರದಿಂದ ಅಂತ ಹೇಳ್ತೀವಲ್ಲ ಎಲ್ಲ ಸುಖವನ್ನು ನೀಡುತ್ತೆ ಅದು ಕಥಿತಂ ಲೋಕಹೇತವೇ ನಾನು ಯಾತಕ್ಕಾಗಿ ಕಥೆಯನ್ನು ಹೇಳಿದೆ ಅಂದರೆ ಲೋಕಹೇತವೇ ಎಲ್ಲ ಜನರು ಇದನ್ನು ಅರ್ಥೈಸ್ಕೊಂಡು ಅಂತಹ ಪುಣ್ಯಕ್ಕೆ ಪಾತ್ರರಾಗಲಿ ಸದ್ಗತಿಯನ್ನು ಪಡೆಯಲಿ ಅನ್ನುವ ಉದ್ದೇಶಕ್ಕಾಗಿ ನಾನು ಹೇಳಿದೆ ಅಂತ ಹೇಳ್ತಾರೆ ಅದಕ್ಕಾಗಿಂತ ಶುಭ ದಿನದಂದು ನಾವು ಅದನ್ನು ಒಂಚೂರು ಶ್ರವಣ ಮಾಡೋಣ ಸ್ವಲ್ಪ ಆ ಪುಣ್ಯವನ್ನು ನಾವು ಪಡೆಯೋಣ ಅನ್ನೋ ದೃಷ್ಟಿಯನ್ನು ಇಟ್ಕೊಂಡಷ್ಟು ಆ ಉದ್ದೇಶಕ್ಕಾಗಿ ಈ ಭಾಗವನ್ನು ಇಂದು ನಾನು ಪಠಣ ಮಾಡಿದೆ ಇನ್ನು ಶಂಕರ ಭಗವತ್ಪಾದರ ಶಿವಾನಂದ ಲಹರಿಯಲ್ಲಿ ಈ ದಿನ ಐವತ್ತೊಂದನೇ ಶ್ಲೋಕ ನಿನ್ನೆ ಒಂದು ಸ್ವಲ್ಪ ಪ್ರಾರಂಭ ಮಾಡಿದ್ದೆ ಅದನ್ನು ಮುಂದುವರಿಸೋಣ ಭೃಂಗೀಚ್ಚಾನಟನೋತ್ಕಟ ಕರಿಮದಗ್ರಾಹೀ ಸ್ಫುರನ್ ಮಾಧವಾಹ್ಲಾದ ನಾದಯುತ ನಾನೇನು ಬಿಡಿಸ್ ಹೇಳಿದ್ದೀನಿ ಸಂಧಿ ಇದೆಯಲ್ಲಿ ನಾದಯುತೋಂತಿದೆ ಮಹಾಸಿತವು ಪಂಚುಣಾಚ ಸತ್ ಪಕ್ಷ ಸುಮನೋವನೇಷು ಸ ಪುನಃ ಸಾಕ್ಷಾನ್ಮದೀಯ ಮನೋರಾಜೀವೇ ಭ್ರಮರಾಧಿಪೋ ವಿಹರತಾಂ ಶ್ರೀಶೈಲವಾಸಿ ವಿಭು ಈ ಶ್ಲೋಕದಲ್ಲಿಯೂ ಶ್ರೀಶೈಲವಾಸಿಯಾದಂತಹ ಆ ಪರಶಿವನನ್ನೇ ಸ್ತುತಿ ಮಾಡ್ತಾ ಇರುವಂಥದ್ದು ಏನು ಭ್ರಮರಾಧಿಪ ಅಂತ ಹಿಂದಿನ ಎಲ್ಲ ಶ್ಲೋಕಗಳಲ್ಲಿಯೂ ಆಚಾರ್ಯರು ಒಂದೇ ಶಬ್ದವನ್ನು ಎರಡು ರೀತಿಯ ಒಂದು ಲೌಕಿಕ ಸಾಮಾನ್ಯ ಅರ್ಥ ಇನ್ನೊಂದು ಇಲ್ಲಿ ಕಥೆಗೆ ಸಂಬಂಧಪಟ್ಟಂತೆ ಅಥವಾ ತಾತ್ವಿಕ ಹಿನ್ನೆಲೆಯಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾ ಬಂದಿದ್ದಾರೆ ಹಾಗೆ ಇಲ್ಲಿಯೂ ಹೇಳ್ತಾರೆ ಭ್ರಮರಾಧಿಪ ಭ್ರಮರ ಅನ್ನುವ ಶಬ್ದಕ್ಕೆ ಒಂದು ಭ್ರಮರಾಂಬಿಕೆ ಅಂತ ಒಂದು ಅರ್ಥ ಇನ್ನೊಂದು ಭ್ರಮರ ಅಂದರೆ ದುಂಬಿ ದುಂಬಿಗೆ ಅಧಿಪ ಅಂದ್ರೆ ರಾಜ ಅದೇನು ಮಾಡುತ್ತೆ ದುಂಬಿ ಮೊದಲು ದುಂಬಿ ಅರ್ಥವನ್ನು ಹೇಳಿಕೊಂಡು ಆಮೇಲೆ ನಾವು ಮುಖ್ಯ ಶಿವನ ಇದಕ್ಕೆ ಬರೋಣ ಭ್ರಮರಾಧಿಪ ಅಂದ್ರೆ ಶಿವ ಅಂತ ಅರ್ಥ ಆಗತ್ತೆ ಭ್ರಮರ ಅಂಬಿಕೆಯ ಪತಿ ರಾಜೀವೇ ಆ ದುಂಬಿ ಯಾವಾಗಲೂ ರಾಜೀವ ಅಂದ್ರೆ ಕಮಲ ಕಮಲವನ್ನು ಹುಡುಕೊಂಡು ಬರುತ್ತೆ ಅಲ್ಲಿ ತಾಮ್ ಅಂತ ಹೇಳ್ತಾರೆ ವಿಹರಿಸಲಿ ಹೇಗಿದ್ದು ಭೃಂಗೀಚ ನಟನೋತ್ಕಟಃ ಈ ಭೃಂಗ ರಾಜ ಭೃಂಗಾಧಿಪ ಭೃಂಗನ ಭೃಂಗದ ಪತಿ ಅವನು ಭೃಂಗಿ ಇಚ್ಛಾ ನಟನೋತ್ಕಟಃ ಭೃಂಗಿ ಅಂದರೆ ಇಲ್ಲಿ ಹೆಣ್ಣು ದುಂಬಿ ಅಂತ ಅರ್ಥ ಸ್ತ್ರೀಲಿಂಗ ಆ ಹೆಣ್ಣು ದುಂಬಿಯ ಇಚ್ಛೆಗೆ ಅನುಗುಣವಾಗಿ ನಟನೆಯನ್ನು ನಾಟ್ಯವನ್ನ ಮಾಡೋದರಲ್ಲಿ ಆಸಕ್ತವಾಗಿದೆಯಂತೆ ಆ ಗಂಡು ದುಂಬಿ ಕರಿಮದಗ್ರಾಹಿ ಕರಿ ಅಂದ್ರೆ ಆನೆ ಅದರ ಮದ ಮದೋದ ಕದವನ್ನು ಗ್ರಹಿಸ್ತಾ ಇದೆಯಂತೆ ಇದು ಕವಿ ಸಮಯ ಇರಬೇಕು ಯಾಕೆಂದ್ರೆ ನನ್ನ ಕಲಿಸುವಾಗ ನಮ್ಮ ಗುರುಗಳೊಬ್ಬರು ಪಾಠ ಮಾಡುವಾಗ ಹೇಳೋದು ಜ್ಞಾಪಕಕ್ಕೆ ಬಂತು ಹೇಳ್ತಾ ಇದ್ದೀನಿ ಈ ಆನೆ ಮದು ಆನೆ ಮದ ಮದ್ ಮದವೇರಿ ನದಿಯಲ್ಲಿ ಮುಳುಗಿದ್ರೂ ಅದರ ಮದ ಸುವಾಸಿತವಂತೆ ನಮ್ಗೆ ಗೊತ್ತಿಲ್ಲ ಇದೆಲ್ಲ ಕವಿ ಸಮಯ ಇರ್ಬೋದು ಮುಳುಗಿದ್ರೂ ಕೂಡ ಆ ನದಿಯ ನೀರಿನಲ್ಲಿ ಎಷ್ಟೋ ದೂರದವರೆಗೆ ಅದರ ಸುವಾಸನೆ ಬರುತ್ತಂತೆ ಇದೆಲ್ಲ ನಮ್ಮಲ್ಲಿ ಕೆಲವು ಕವಿಗಳು ಕಲ್ಪನೆ ಮಾಡ್ತಾರೆ ಅದನ್ನೆಲ್ಲ ಕವಿ ಸಮಯ ಅಂತ ಹೇಳ್ತೀವಿ ಯಾರು ಅದರ ಪರೀಕ್ಷೆ ಮಾಡೋದಕ್ಕೂ ನಾವು ಹೋಗೋದು ಬೇಡ ಕರಿಮದ ಹಾಗೆ ಈ ದುಂಬಿ ಕರಿಮದವನ್ನು ಆನೆಯ ಮದವನ್ನು ಸ್ವೀಕರಿಸುತ್ತಂತೆ ಸ್ಫುರನ್ ಮಾಧವ ಆಹ್ಲಾದ ಮಾಧವ ಅಂದರೆ ವಸಂತ ಕಾಲ ಶೋಭಿಸ್ತಾ ಇರುವಂತಹ ಸ್ಫುರನ್ ಮಾಧವ ಶೋಭಿಸ್ತಾ ಇರುವಂತಹ ವಸಂತ ಕಾಲಕ್ಕೆ ಆಹ್ಲಾದ ಆನಂದದಾಯಕವಾಗಿದೆ ಒಂದು ಚಿತ್ರ ನಮ್ಮನ್ನು ಸಿಕ್ಕಲ್ಪನೆ ಬರಬೇಕು ಹೂ ಅರಳಿರುತ್ತೆ ಎಲ್ಲ ಕಡೆಯಲ್ಲಿ ಆಗ ದುಂಬಿ ತಾನಾಗಿ ಎಲ್ಲ ಜೇಂಕಾರ ಮಾಡ್ತಾ ಹರಾಡ್ತಾ ಇರುತ್ತೆ ಅದು ಆನಂದವನ್ನು ನೀಡುವಂಥದ್ದು ಅದಕ್ಕೆ ಮುಂದಿದೆ ಶಬ್ದ ನಾದಯುತ ದುಂಬಿ ಸುಮ್ಮನೆ ಹಾರಾಡೋದೇ ಇಲ್ಲ ಅಂತ ಅಂತದ್ದು ಶಬ್ದವನ್ನು ಮಾಡ್ತಾನೆ ಇರುತ್ತೆ ನಾದಯುತ ಮಹಾಸಿತವಪುಹು ಶಬ್ದ ಒಂದೇ ಎರಡು ರೀತಿಯ ಅರ್ಥ ಇಲ್ಲಿ ದುಂಬಿ ಹೇಳ್ಕೋಬೇಕಾದ್ರೆ ಮಹಾ ಅಸಿತ ಒಪುಹು ಸಿತ ಅಂದರೆ ಬೆಳ ಬಿಳುಪಾದ್ದು ಅಸಿತ ಅಂದರೆ ಅದಕ್ಕೆ ವಿರುದ್ಧ ಕಪ್ಪಾದ್ದು ಅಂತ ಅರ್ಥ ಬಣ್ಣ ಮಹಾ ಅಸಿತ ಒಪುಹು ಕರಿ ಬಣ್ಣದ್ದು ದುಂಬಿ ಸಾಮಾನ್ಯ ಹೆಚ್ಚಾದ ದುಂಬಿಗಳು ಆ ಬಣ್ಣದಲ್ಲೇ ಇರುತ್ತವೆ ಪಂಚೇಶುಣಾಚ ಆದೃತ ಐದು ಬಾಣಗಳು ನಿನ್ನೇನೋ ಒಂದು ಸಲ ಹೇಳಿದ್ದೆ ಅರವಿಂದ ಅಶೋಕ ಚೂತ ಮಲ್ಲಿಕ ಇತ್ಯಾದಿ ಐದು ಬಾಣ ಹೂಗಳು ಮನ್ಮಥನ ಬಾಣಗಳಂತೆ ಇವೆಲ್ಲ ಹೂಗಳು ಆ ಐದು ಬಾಣಗಳಿಂದ ಆ ಆಕರ್ಷಿತವಾದ್ದು ಎಲ್ಲ ಎಲ್ಲ ಹೂವನ್ನು ಆರಿಸ್ಕೊಂಡು ಹೋಗುವಂಥ ದುಂಬಿ ಇದು ಶ್ರೇಷ್ಠವಾದ ಇದನ್ನು ಬಿಡತ್ತಾ ಬಿಡಲ್ಲ ಆ ದೃಷ್ಟಿಯಿಂದ ಅದರಿಂದ ಆ ಧೃತ ಸತ್ಪಕ್ಷ ಸುಮನೋವನೇಶು ಸುಮನಃ ಸುಮನ ಸಹ ಇಲ್ಲಿ ಹಾಗೆ ಎರಡು ಅರ್ಥ ಬರುತ್ತೆ ಮೊದಲು ಒಂದು ಅರ್ಥ ತಗೋಣ ಸುಂದರವಾದ ಹೂಗಳು ಸುಗಂಧಿತವಾಗಿರುವ ಸುಂದರವಾದ ಹೂಗಳು ಇಲ್ಲಿ ಸುಮನ ಶಬ್ದಕ್ಕೆ ಅರ್ಥ ಆ ಪಕ್ಷದಲ್ಲಿದ್ದು ವನೇಶು ಸ ಪುನಃ ಅಂತಹ ದುಂಬಿ ಭ್ರಮರಾಧಿಪ ರಾಜೀವೇ ವಿಹರತ ಇಂತಹ ದುಂಬಿಗಳ ರಾಜ ರಾಜೀವ ಕಮಲದಲ್ಲಿ ವಿಹರಿಸಲಿ ಇದು ಲೌಕಿಕವಾದ ಒಂದು ಅರ್ಥ ಆದರೆ ಇದಕ್ಕೆಲ್ಲ ಇನ್ನೊಂದು ಅರ್ಥ ಇದೆ ತಾತ್ವಿಕವಾದ್ದು ಅದನ್ನು ನಾವು ಹೆಚ್ಚು ಗಮನಿಸ್ಕೋಬೇಕು ಏನು ಭೃಂಗಿ ಇಚ್ಛಾ ನಟನೋತ್ಕಟಃ ಶಿವನ ಗಣದಲ್ಲಿ ಅನೇಕ ನಂದಿ ಶೃಂಗಿ ಭೃಂಗಿ ಹೀಗೆಲ್ಲ ಹೆಸರುಗಳನ್ನು ನಾವು ಕೇಳ್ತೀವಿ ಅವರಲ್ಲಿ ಭೃಂಗಿ ಅಂತ ಅದ್ಕೊಂಡಿದ್ದಾರೆ ಯಾಕೆ ಈ ಶಬ್ದಕ್ಕೆ ಹೊಂದ ಹೊಂದಿಕೆ ಆಗುವಂತೆ ಭೋಗೋತ್ಪಾದರು ಅವರು ಮಹಾ ಕವಿಗಳು ದೊಡ್ಡ ಕವಿಗಳು ಅವರು ಭೃಂಗಿ ಇಚ್ಛಾ ನಟನೋತ್ಕಟ ಭೃಂಗಿಗೆ ಭಗವಂತನ ನಾಟ್ಯ ನೋಡಬೇಕು ಅಂತ ಬಯಕೆ ಬಂತಂತೆ ಬೇಡಿಕೆ ಇಡ್ತಾರೆ ಭಕ್ತರು ಭಕ್ತರು ದೇವರಲ್ಲಿ ಬೇ ಬೇಡಿಕೆ ಇಡ್ತಾರೆ ಹಾಗೆ ಅವನ ಇಚ್ಛೆಗೆ ನಟನೋತ್ಕಟ ಹಾಂ ಅವನ ಒಂದು ಆಸೆಯನ್ನು ನೆರವೇರಿಸೋಣ ಅಂತ ಆ ಇಚ್ಛೆ ಉಳ್ಳವನಾದಂತೆ ಭಗವಂತ ಕೂಡ ಯಾಕೆ ನಮ್ಮಲ್ಲಿ ಹೇಳ್ತೀವಿ ಭಕ್ತರ ಅಧೀನ ಭಗವಂತ ಅಂತ ಹೇಳ್ತೀವಿ ನಮ್ಮ ಭಕ್ತಿ ಹೇಗಿರುತ್ತೋ ಅದಕ್ಕೆ ಸರಿಯಾಗಿ ಅವ್ನು ನಡ್ಕೋತಾನೆ ಕರಿಮದ ಗ್ರಾಹಿ ಇಲ್ಲಿ ಕರಿಮದ ಅಂದರೆ ಗಜಾಸುರ ಗಜಾಸುರನನ್ನು ಸಂಹರಿಸಿದವನು ಅದು ಹಿಂದೂ ಒಂದು ಶ್ಲೋಕದಲ್ಲಿ ಬಂದಿತ್ತು ವಿಚಾರ ಕರಿಮದ ಗ್ರಾಹಿ ಸ್ಫುರನ್ ಮಾಧವ ಆಹ್ಲಾದ ಮಾಧವ ಅಂದರೆ ಹಿಂದೆ ಆ ಇದನ್ನು ದೇವತೆಗಳಿಗೆ ಅಮೃತವನ್ನು ಉಣಬಡಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಮಹಾವಿಷ್ಣು ಮೋಹಿನಿ ಅವತಾರವನ್ನು ತಾಳಿ ಬಂದ ಅಂತ ನಮ್ಮ ಪುರಾಣಗಳಲ್ಲಿ ಕಥೆ ಇದೆ ಆ ಸಮಯದಲ್ಲಿ ಶಿವ ಆ ಮೋಹಿನಿಯಲ್ಲಿ ಮೋಹಿತನಾದಂತೆ ಇದೇನೋ ತಪ್ಪಾರ್ಥ ಮಾಡ್ಕೋಬೇಕಾದಿಲ್ಲ ಅದರಿಂದ ಆ ಮಹಾವಿಷ್ಣುವಿಗೂ ಆನಂದವಾಯ್ತಂತೆ ದೇವರ ಎಲ್ಲ ನಮಗೆ ನಮಗಾಗಿ ದೇವರ ಆಟ ಆಡಿ ತೋರಿಸ್ತಾನೆ ಅಷ್ಟೇ ಇಲ್ಲಿರಬೇಕಾದ್ದು ಅದನ್ನು ಬಳಸ್ಕೊಂಡಿದ್ದಾರೆ ಸ್ಫುರನ್ ಮಾಧವಾಹ್ಲಾದ ಮಾಧವನಿಗೆ ಮಹಾವಿಷ್ಣುವಿಗೆ ಆನಂದವನ್ನು ನೀಡಿದಂಥವನು ನಾದಯುತ ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಮಹಾವಿಷ್ಣುವನಿಗೆ ಅವನು ಸಹಾಯ ಮಾಡಿದ ಕಥೆಗಳು ಪುರಾಣಗಳು ಬರ್ತವೆ ಅದನ್ನು ತಗೋಬೋದು ನಾದಯುತ ನಾದ ಅಲ್ಲಿ ಆ ಬ ಇದಕ್ಕೆ ಹೇಳುವಾಗ ಜೇಂಕಾರ ನಾದ ಅಂತ ಹೇಳಿದ್ವಿ ಸ್ವಲ್ಪ ತಿದ್ಕೋಬಿಟ್ರೆ ಆಯಿತು ಇಲ್ಲಿ ಓಂಕಾರ ನಾದ ಅದರದ್ದು ಝೇಂಕಾರನಾದ ಇಲ್ಲಿ ಓಂಕಾರನಾದ ನಾದಯುತ ಮಹಾಸಿತ ಒಪುಹು ಇಲ್ಲಿ ಹಾಗೆ ಸ್ಪ್ಲಿಟ್ ಮಾಡಿದ್ ಬಿಡಿಸಿ ಮಹಾ ಅಂತ ಮಾಡಿದ್ವಿ ಇಲ್ಲಿ ಹಾಗಬೇಡ ಮಹಾಸಿತ ಒಪುಹು ಶಬ್ದ ಅದೇನೆ ಅಂದರೆ ಅತ್ಯಂತ ಶುಭ್ರವಾದ ಬಿಳುಪಾದಂತಹ ದೇಹ ಉಳ್ಳವನು ಪಂಚೇಶುಣಾಚ ಆಧೃತ ಇಲ್ಲಿ ಪಂಚೇಶು ಅಂದರೆ ಐದು ಹೂಗಳೇ ಬಾಣವಾಗಿ ಉಳ್ಳವನು ಬಹುರಿ ಸಮಾಸ ಅಂತೀವಿ ನಾವು ಅದಕ್ಕೆ ಐದು ಬಾ ಹೂಗಳೇ ಬಾಣವಾಗಿ ಉಳ್ಳವನು ಯಾರು ಮನ್ಮಥ ಆ ಮನ್ಮಥನಿಂದ ಆದೃತಃ ಪೂಜಿಸಲ್ಪಟ್ಟವನು ಗೌರವಿಸಲ್ಪಟ್ಟವನು ಅಂತ ಅರ್ಥ ಇಲ್ಲಿ ಯಾಕೆ ಅಂತಂದರೆ ಕತೆ ಹಿಂದೆಲ್ಲ ಹೇಳಾಗಿದೆ ಅವನ ದಹನ ಆಗೋದು ಮುಂದೆ ಪುನಃ ಪಾ ರತಿ ವೃತ್ತಿ ಬಂದು ಪ್ರಾರ್ಥಿಸ್ಕೊಳ್ಳೋದು ಅದೆಲ್ಲ ಇವೆ ಆ ಕಥೆಗಳನ್ನ ಎಲ್ಲರೂ ಕೇಳಿರ್ತೀವಿ ಹಾಗಾಗಿ ಪೂಜಿಸಲ್ಪಟ್ಟವನು ಪೂಜಿಸಲ್ಪಟ್ಟವನವನು ಸತ್ಪಕ್ಷ ಸುಮನೋ ಅವನೇಶು ಇಲ್ಲಿ ಪುನಃ ಬಿಡಿಸ್ಕೊಳ್ಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಬೇಕು ನೋಡಿ ಆಚಾರ್ಯರ ಕವಿತಾ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕು ಎಲ್ಲರಿಗೂ ಕವಿತ್ವ ಬರಲ್ಲ ಎಲ್ಲರಿಗೂ ಕವಿತ್ವ ಕವಿತ್ವ ಖಂಡಿತವಾಗಿಯೂ ಬರಲ್ಲ ಹಾಂ ಅದು ನಮ್ಮ ಗುರುಳು ಪಾಠ ಮಾಡುವಾಗ ಒಂದು ಚಿಕ್ಕ ಘಟನೆ ಅದನ್ನು ಹೇಳ್ತೀನಿ ಯಾರೋ ಒಬ್ಬರು ಕೆಲವು ಸೇರಿಕೊಂಡು ಈ ಕಾಳಿದಾಸನಿಗೂ ಈಗೂ ಸಂಬಂಧಪಟ್ಟ ಅನೇಕ ಕಥೆಗಳು ಏನಪ್ಪ ಅಂತಂದರೆ ಏನು ಈ ಭೋಜರಾಜಂತೂ ಕಾಳಿದಾಸಂತು ಅದು ಕಾಲ್ಪನಿಕ ಅಂತಲೂ ಕೆಲವರು ಹೇಳ್ತಾರೆ ಅದು ಏನಾದರೂ ಇರಲಿ ಅದು ಸುಮ್ಮ ಸುಂದರವಾದ ಅಲ್ಲಿ ಬರ್ತವೆ ಆಗ ಅವ್ನಿಗೆ ಇವರೆಲ್ಲ ಸೇರಿಕೊಂಡು ಕಾಳಿದಾಸನ ಮೇಲೆ ಹೊಟ್ಟೆ ಕಿಚ್ಚು ಬಂತು ಇವರಿಗೆ ಅದಕ್ಕಾಗಿ ಇವ್ರೇನು ಮಾಡಿದ್ರು ಏನು ರಾಜ ಕಾಳಿದಾಸನನ್ನೇ ಗೌರವಿಸ್ತಾರೆ ನಾವು ಯಾಕೆ ಅವನ ಕವಿ ಆದ್ರಿಂದ ನಾವು ಒಂದು ಕವಿತೆ ಬರೆಯೋಣ ಅಂತ ಹೊರಟ್ರಂತೆ ಅಲ್ಲೆಲ್ಲ ಒಂದು ಎಲ್ಲೋ ಒಂದು ಕಡೆ ಗುಂಪು ಸೇರಿಕೊಂಡು ಯಾವುದೋ ಧರ್ಮಶಾಲೆಯಲ್ಲಿ ಕುಳಿತುಕೊಂಡು ಪದ್ಯ ಬರೆಯೋಕ್ಕೆ ಹೊರಟ್ರಂತೆ ಏನು ಅವ್ರ ಉದ್ದೇಶ ಇನ್ನೇನಿಲ್ಲ ಪಾಪ ಬಡ್ತಾನ ತಪ್ಪೇನಿಲ್ಲ ರಾಜನಲ್ಲಿ ಇನ್ನೇನು ಕೇಳೋದೋ ಅದಕ್ಕೆ ಅವ್ರಿಗೆ ಊಟ ಕೊಡುವಂತ ಕೇಳಬೇಕು ಅಂತ ಅವ್ರ ಉದ್ದೇಶ ಅದಕ್ಕಾಗಿ ಏನು ಮಾಡಿದ್ರಂತೆ ಅವರು ಅಂದರೆ ಒಂದು ಸಾಲು ಬರೆಯೋಕೆ ಹೋದರು ಭೋಜನಂ ದೇಹಿ ರಾಜೇಂದ್ರ ಅಂತ ಇದರಲ್ಲಿ ಏನು ಕವಿತ್ವ ಇದೆ ನೀವೇ ನೋಡಿ ರಾಜೇಂದ್ರ ಭೋಜನಂ ದೇಹಿ ನನಗೆ ಊಟ ಕೊಡು ಏನು ಸಾಮಾನ್ಯ ಸಿಂಪಲ್ ಊಟ ಎಂಥದ್ದಪ್ಪ ಅಂದರೆ ಘೃತ ಸೂಪ ಸಮನ್ವಿತಂ ಸೂಪ ಅದೇ ಸೂಪ್ ಆಗಿದೆ ಎಂದು ಸಾರು ಅಂತ ಅರ್ಥ ಘೃತ ಒಂದು ತೊಟ್ಟು ತುಪ್ಪ ಹಾಗೆ ಸೂಪ ಸಾರು ಇರುವಂಥ ಊಟ ಕೊಡು ಪಾಪ ಇವರು ಬಂಡವಾಳ ಖರ್ಚಾಗೋಯ್ತು ಯಾಕೆ ಅಂದರೆ ಇನ್ನೂ ಅರ್ಧ ಪದ್ಯ ಮಾತ್ರ ಆಗಿದೆ ಇನ್ನು ಅರ್ಧ ಪದ್ಯ ಹೇಗೆ ಮಾಡೋದು ಇದು ಅನುಷ್ಠುಪೃತ ಚಿಕ್ಕದಾದ್ದು ಅಷ್ಟರಲ್ಲಿ ಇವರು ಬಂಡವಾಳ ಅಷ್ಟಕ್ಕೆ ಹೋಯಿತು ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಏ ಏನು ಮಾಡಿದ್ರು ಪೂರ್ತಿ ಮಾಡೋಕ್ಕಾಗ್ತಾ ಇಲ್ವಲ್ಲ ಹ್ಞೂ ಅಂತ ಹೇಳಿಬಿಟ್ಟು ಇವರು ಕೊನೆಗೆ ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲೆಲ್ಲ ಹೀಗೆ ಹೋಗ್ತಾ ಇದ್ರಂತೆ ಅಲ್ಲೇ ಇಲ್ಲೋ ಒಂದು ಕಡೆ ಕಾಳಿದಾಸ ಇದ್ದ ಇವರು ಕನ್ನಿಂಗ್ ಬುದ್ಧಿ ಬಳಸಿದ್ರಂತೆ ಏನು ಒಂದು ಕೆಲಸ ಮಾಡೋಣ ನಮ್ಮ ಕಾರ್ಯ ಈಡೇರಬೇಕು ಅದಕ್ಕಾಗಿ ನಾವೇನಪ್ಪ ಅಂತಂದರೆ ಅವನಿಗೆ ವಿಷಯ ಸರಿಯಾದ ತಿಳಿಸ್ದೇನೆ ಒಂದು ಪದ್ಯದ ಸಾಲು ಕೊಟ್ಟರೆ ನೀನು ಏನು ಪೂರ್ಣ ಮಾಡ್ತೀಯಾ ಅಂತ ಕೇಳೋಣ ಯಾವಲ್ಲೂ ಈಗ ಕೊಡೋಕ್ಕೆ ಅದು ತಾಳಲ್ಲ ಹೇಳ್ಬಿಡ್ತಾರೆ ಹಾಗೆ ಕೇಳ್ಬಿಡೋಣ ಅಂತ ಅವನು ಮುಂದೆ ಹೋಗಿ ಹೇಳಿದ್ರಂತೆ ನಾವು ಹೀಗೊಂದು ಅರ್ಧ ಪದ್ಯ ರಚ ರಚನೆ ಮಾಡಿದ್ದೀವಿ ಇಂಥದ್ದು ಒಂದು ಇದಕ್ಕಿದ್ರೆ ನೀವು ಪೂರ್ತಿ ಹೇಗೆ ಮಾಡ್ತೀಯಾ ಅಂತ ಕೇಳಿದ್ರಂತೆ ಅದಕ್ಕೆ ಅವನು ಹೇಳ್ದಂತೆ ಹಾಂ ತಗೊಳ್ಳಿ ಮಾಹಿ ಮಾಹಿಷಂಚ ಶರ ಚಂದ್ರ ಚಂದ್ರಿಕಾ ಅಧವ ಲಂಧಿ ಅಂದಂತೆ ಏನಂದೆ 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 ಅಂತಂದ್ರು ಇಲ್ಲ ಇನ್ನೊಂದು ಸಲ ನಿಧಾನವಾಗಿ ಹೇಳ್ದ ಮಾಹಿಷಂಚ ಶರತ್ಚಂದ್ರ ಚಂದ್ರಿಕಾ ಧವಲಂ ದಧಿ ಅಂದ ಏನಿಲ್ಲ ಅವನು ಇನ್ನೂ ಏನೂ ಸೇರಿಸಿಲ್ಲ ಇವ್ರಿಗೆ ಮೊದಲು ಅರ್ಥವೂ ಆಗಿಲ್ಲ ಅದು ಪಾಪ ಅಷ್ಟು ಪಂಡಿತರು ಕೊನೆಗೆ ಅದೇನಪ್ಪ ಅಂದರೆ ಊಟದಲ್ಲಿ ಇನ್ನೇನು ಸಿಂಪಲ್ ಊಟನೇ ದಧಿ ಒಂದು ಸೇರಿಸ್ದ ಅವನು ಊಟಕ್ಕೆ ದಧಿ ಅಂದರೆ ಮೊಸರು ನೋಡಿ ಆ ಮೊಸರು ಒಂದನ್ನು ಕಾಳಿದಾಸನ ಬಾಯಲ್ಲಿ ನಾವು ಹೇಗೆ ಕೇಳಬೇಕು ಅಂದರೆ ಚಂದ್ರಿಕಾ ಧ ಧವಲಂ ದಧಿ ಮೊಸರು ಯಾವಾಗಲೂ ಶುಭ್ರ ಬೆಳ್ಳಗಿದ್ರದ್ದು ಶ್ರೇಷ್ಠ ಧವಲಂ ದಧಿ ಶುಭ್ರ ಬೆಳ್ಳಗಿರುವಂಥ ದಧಿ ಅಂತ ಕೇಳಿದ ಅದಕ್ಕೆ ಒಂದು ಸುಮ್ಮನೆ ಅಲ್ಲ ಕವಿ ಅವನು ಏ ಸುಮ್ಮನೆ ಬೆಳ್ಳಗಿರೋದು ಅಂದ್ರೇನು ಚಂದ್ರಿಕಾ ಧವಲಂ ಒಂದು ಉಪಮೆ ಕೊಟ್ಟ ಚಂದ್ರಿಕಾ ಅಂದರೆ ಬೆಳದಿಂಗಳು ಬೆಳದಿಂಗಳಿನಂತೆ ಶುಭ್ರವಾದಂತಹ ದಧಿ ಕೊಡು ಅಂತ ಕೇಳೋರು ಅವಂದು ಇನ್ನೂ ಮುಗಿದಿಲ್ಲ ಕವಿ ಇದು ಅವರಿಗೆಲ್ಲ ಸ್ಫುರಣೆ ಬರ್ತಾ ಇರುತ್ತೆ ಬೆಳೆದಿಂಗಳು ಎಲ್ಲ ಕಾಲದಲ್ಲಿಯೂ ಇರುತ್ತೆ ಅದರಲ್ಲಿಯೂ ಶ್ರೇಷ್ಠತೆ ಯಾವುದು ಅಂದರೆ ಶರತ್ ಚಂದ್ರ ಚಂದ್ರಿಕಾ ಅಂತ ಇದು ಕವಿ ಸಮಯ ಹೌದು ಸ್ವಲ್ಪ ಮಟ್ಟಿಗೆ ವಿಜ್ಞಾನವೂ ಒಪ್ಕೊಳ್ಳುತ್ತೆ ಏನು ಶರತ್ಕಾಲದಲ್ಲಿ ಜೋರಾದ ಮಳೆ ಕಮ್ಮಿಯಾಗಿರುತ್ತೆ ಆದ್ರ ಹಸಿರು ಎಲ್ಲೆಲ್ಲೂ ಇರುತ್ತೆ ಆ ಸಮಯದಲ್ಲಿ ಚಂದ್ರನ ಬೆಳೆದಿಂಗಳು ಇರುತ್ತಲ್ಲ ಅದು ಇನ್ನೂ ಮನಮೋಹಕ ಅನ್ನೋ ಅನ್ನೋ ದೃಷ್ಟಿಯಲ್ಲಿ ಶರಚಂದ್ರ ಚಂದ್ರಿಕಾ ಅಂತಂದ ಶರತ್ಕಾಲದ ಚಂದ್ರನ ಬೆಳದಿಂಗಳಂತೆ ಶುಭ್ರವಾದ್ದು ಆಮೇಲೆ ಒಂದು ಸೇರಿಸ್ದ ಏನು ಊಟ ಮಾಡಿದವರು ನಮಗೆಲ್ಲ ಗೊತ್ತಿದೆ ಏನು ಅಂದರೆ ಹಸುವು ಶ್ರೇಷ್ಠ ನಿಜ ಎಲ್ಲವೂ ಹೌದು ಆದರೆ ಹಸುವಿನ ಹಾಲಿನಿಂದ ಮಾಡಿದ ಮೊಸರು ಹುಳಿಯಾಗಿರುತ್ತೆ ಅದೇ ಇನ್ನೊಂದು ಇದೆಯಲ್ಲ ಎಮ್ಮೆ ಎಮ್ಮೆ ಹಾಲಿನಿಂದ ಮೊಸರು ಮಾಡಿದರೆ ಅದು ಸಿಹಿಯಾಗಿರುತ್ತೆ ಇದು ನಮ್ಮ ಸಂ ಸಂಸಾರದಲ್ಲಿ ಎಲ್ರಿಗೂ ಗೊತ್ತಿದೆ ಅದನ್ನು ಹೇಳದ ಅವನು ಬಾಯಿ ರುಚಿಗೂ ಊಟ ತಾನೇ ಬಾಯಿ ರುಚಿಗಾಗೇ ಇರೋದು ಅದು ಅದಕ್ಕೆ ಹೇಳ್ದ ಮಾಹಿ ಶಂಚ ಅಂದ ಮಹಿಷಿ ಅಂದರೆ ಎಮ್ಮೆ ಎಮ್ಮೆಗೆ ಹಾಲು ಮಾಹಿ ಶಂಚ ಶರಚ್ಛಂದ್ರ ಚಂದ್ರಿಕಾಧವಲಧಿ ಅಂತಂದ ನೋಡಿ ಇದು ಕವಿ ಕವಿತ್ವ ಶಕ್ತಿ ಅನ್ನೋದು ಹಾಗೆ ಭಗವತ್ಪಾದರಲ್ಲಿ ನಾವು ಇಂಥದ್ದು ಅದು ಎಷ್ಟು ಬೇಕಾದ್ರು ನೋಡ್ಬೋದು ಆಮೇಲೆ ನೋಡಿ ಶಬ್ದಾಲಂಕಾರ ಇದೆ ಇಲ್ಲಿ ಮಾಹಿಷಂಚ ಶರ ಚಂದ್ರ ಚಂದ್ರಿಕಾ ಧವಲಂ ದಧಿ ಆ ಸಾಲನ್ನು ಕೇಳುವಾಗಲೇ ಇದಾಗತ್ತೆ ಹಾಂ ಇಂಥದ್ದೇ ಒಂದು ಘಟನೆಯನ್ನು ಸ್ವಾಮಿನಾಥನ್ ಸರ್ ಹೇಳಿದ್ರು ಆದರೂ ಅದನ್ನು ಇಲ್ಲಿ ಹೇಳುವಂತೆ ಇಲ್ಲ ಯಾರಿಗಾದರೂ ಆಸಕ್ತಿ ಇದ್ದರೆ ಆಮೇಲೆ ನಾನು ಬಂದು ಆಗಿ ಕೇಳಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಅದು ಅಂತೂ ಹಾಂ ಇರಲಿ ಹಾಗೆ ಇಲ್ಲೇನಪ್ಪ ಅಂತಂದರೆ ಅದನ್ನು ವರ್ಣ ಹಾಗೆ ಇಲ್ಲಿ ಭಗವತ್ಪಾದರು ಒಂದೊಂದು ಶಬ್ದವನ್ನು ಕೂಡ ಅದು ಸ್ಪಿಟ್ ಮಾಡೋದು ಈ ಕ್ರಮ ಇದೆ ಸತ್ಪಕ್ಷ ಸುಮನೋವನೇಶು ಅಭಿಮಾನವುಳ್ಳವನು ಯಾರಲ್ಲಿ ಸುಮನ ದೇವತೆಗಳ ಬಗ್ಗೆ ಅಭಿಮಾನವುಳ್ಳವನು ಅಂಥವನು ಅವನೇಶು ಯಾರ ಅವನ ಅಂದ್ರೆ ರಕ್ಷಣೆ ನಮ್ಮ ಅಂದ್ರೆ ರಕ್ಷಣೆ ಅವನೇಶು ರಕ್ಷಣೆಯಲ್ಲಿ ದೇವತೆಗಳ ರಕ್ಷಣೆಯಲ್ಲಿ ಅವನಿಗೆ ಪಕ್ಷಪಾತ ಸತ್ಪಕ್ಷ ಅಂದರೆ ಅಂದ್ರೆ ಅಭಿಮಾನ ಅಂತ ಅರ್ಥ ದೇವತೆಗಳನ್ನು ರಕ್ಷಿಸಬೇಕು ಅಂತ ಅವನಿಗೆ ಅಭಿಮಾನ ಇದೆಯಂತೆ ಅಂತಹ ಪುನಃ ಸ ಪುನಃ ಆ ಭಗವಂತ ಸಾಕ್ಷಾತ್ ಪ್ರತ್ಯಕ್ಷನಾಗಿ ನೇರವಾಗಿ ಅಂತ ಇಟ್ಕೋಬೋದು ಮದೀಯೇ ಮನೋರಾಜೀವೇ ಸಹ ಭ್ರಮರಾಧಿಪ ಭ್ರಮರಾಂಬಿಕೆಯ ಪತಿಯಾದ ಪರಮಾತ್ಮನೂ ಮದೀಯೇ ಮನೋರಾಜೀವೇ ನನ್ನದ ನನ್ನ ಮನಸ್ಸೆಂಬಂತಹ ರಾಜೀವ ಕಮಲದಲ್ಲಿ ಇಲ್ಲಿಗೆ ಮನಸ್ಸನ್ನು ನೋಡಿ ಎಷ್ಟೊಂದು ರೀತಿಯಲ್ಲಿ ವರ್ಣನೆ ಮಾಡ್ಕೊಬಂದರು ಈ ಶ್ಲೋಕದಲ್ಲಿಯೂ ಮನಸ್ಸಿಂದ ವಿಚಾರ ರಾಜೀವೇ ಕಮಲದಲ್ಲಿ ವಿಭುಹು ವ್ಯಾಪಕನಾದ ಆ ಪರಮಾತ್ಮ ಶ್ರೀಶೈಲವಾಸಿ ವಿಹರತಾಂ ನನ್ನ ಮನಸ್ಸಿನಲ್ಲಿ ಸದಾ ವಿಹರಿಸಲಿ ಅನ್ನುವುದಾಗಿ ಪ್ರಾರ್ಥನೆ ಮಾಡ್ತಾರೆ ಭಗವತ್ಪಾದರು ಇದು ಶ್ರೀಶೈಲನ ಸ್ತುತಿಯೇ ಆಗಿದೆ ಇನ್ನು ಮುಂದಿನದು ಇನ್ನೊಂದು ರೀತಿಯಲ್ಲಿ ವಿವರಣೆ ಮಾಡ್ತಾರೆ ಒಂದು ಸ್ವಲ್ಪ ಹೇಳಿರ್ತೀನಿ ಆಮೇಲನ್ನ ಮುಂದಿನ ಇದರಲ್ಲಿ ನೋಡೋಣ ಒಂದೊಂದು ಪದ್ಯಗಳು ತುಂಬ ಸುಂದರವಾಗಿವೆ ಹೀಗೆ ಎಲ್ಲದರಲ್ಲಿಯೂ ಎರಡೆರಡು ಅರ್ಥವನ್ನು ಭಗವತ್ಪಾದರು ಇದು ಮಾಡ್ಕೊಂಡು ಹೊತ್ಕೊಂಡು ಹೋಗ್ತಾರೆ ಕಾರುಣ್ಯಾಮೃತ ವರ್ಷಿಣಂ ಘನ ವಿಪದ್ ಕರ್ಮಠಂ ವಿದ್ಯಾಸಸ್ಯ ಫಲೋದಯಾಯ सुमर संसेव्यमिच्छाकृतिं नृत्यद्भक्तमयूरमद्रिनिलयं चञ्चज्जटामण्डलम् शम्भो वाञ्छति नीलकन्धर सदा त्वां मे मनश्चातकः नोडि मनस्सु चातकः अातक पक्षि मनस्स होलसु ಇದು ಒಂದು ಇದು ಒಂದು ಕವಿ ಸಮಯ ಇರಬಹುದು ಏಕ ಖಗೋ ಮಾನಿ ವನೇ ವಸತಿ ಚಾತಕ ಒಬ್ಬ ಕವಿ ಹೇಳ್ದ ಪಕ್ಷಿಗಳಲ್ಲಿ ಚಾತಕ ಪಕ್ಷಿಯೇ ಅತ್ಯಂತ ಅಭಿಮಾನವುಳ್ಳದ್ದಂತೆ ಯಾಕೆ ಅಂದ್ರೆ ಪಿಪಾಸಿತೋವಾ ಮ್ರಿಯತೆ ಯಾಚತೆ ವಾ ಪುರಂದರಂ ಅಂತ ಶ್ಲೋಕ ಅಂದ್ರೆ ಅದು ಅತ್ಯಂತ ಬಾಯಾರ್ಕಿ ಆದರೆ ಪುರಂದರಂ ಯಾಚತೆ ಪುರಂದರ ಅಂದ್ರೆ ದೇವೇಂದ್ರ ಅವನು ಮಳೆಗೆ ಅಧಿಪತಿ ರಾಜ ಮಳೆಯನ್ನು ಸುರಿಸ್ತಾನೆ ದೇವೇಂದ್ರ ಅಂತ ನಂಬಿಕೆ ಹಾಗಾಗಿ ಅವನನ್ನು ಯಾಚಿಸುತ್ತೆ ಅಥವಾ ಅದು ಅಲ್ಲದೆ ಇದ್ರೆ ಮ್ರಿಯತೆ ಸತ್ ಬೇಕಾದ್ರೂ ಹೋಗುತ್ತೆ ತಾನು ಪ್ರಾಣವನ್ನೇ ಬೇಕಾದ್ರೂ ತ್ಯಾಗ ಮಾಡುತ್ತೆ ಅದು ಆದರೆ ಬೇರೆಯವರನ್ನು ಹ್ಞೂ ಹ್ಞೂ ಪ್ರಾರ್ಥಿಸೋದಿಲ್ಲ ಅದಕ್ಕಾಗಿ ಅದೇ ಮಾನವಂತ ಪಕ್ಷಿ ಅಂತಂದ ಇನ್ನೂ ಬೇರೆ ಬೇರೆ ಥರದಲ್ಲಿ ಸಂದರ್ಭದಲ್ಲಿ ಬರ್ತವೆ ಹಾಗೆ ಇಲ್ಲಿ ಮಾ ಅಂತ ಹೇಳ್ತಾನೆ ಅದಕ್ಕೆ ಕಾರಣ ಇದೆಯಂತೆ ಅದು ಮುಂದಿನ ಯಾವುದೋ ಶ್ಲೋಕದಲ್ಲಿಯೂ ಬಂದಿದೆ ಅದು ಅದರದ್ದೇನು ಅಂದರೆ ಅದಕ್ಕೆ ನೇರವಾಗಿ ತಲೆ ಮೇಲೆ ಆಲಿಕೆ ಥರ ಒಂದು ಆಲಿಕೆಯೇ ಇರತ್ತೆ ಆಲಿಕೆ ಅಂತಲೇ ಹೇಳೋಣ ತಲೆ ಮೇಲೆ ಇರುತ್ತಂತೆ ಅದರಲ್ಲಿ ನೇರವಾಗಿ ನೀರು ಬಿದ್ದರೆ ಡ್ರಾಪ್ ಡ್ರಾಪ್ ಆಗಿ ಬೀಳತ್ತಲ್ಲ ಅದನ್ನು ಅದು ಕುಡಿಬೇಕಂತ ನೇರವಾಗಿ ಕಂಠದಲ್ಲಿ ಹೋಗತ್ತಂತೆ ಈ ಉಳಿದ ಪಕ್ಷಿಗಳ ಥರ ಸರೋವರದಲ್ಲಿ ಹೋಗಿ ಬಗ್ಗಿ ಕತ್ತು ಬಗ್ಸಿ ನೀರು ಕುಡಿಯೋಕ್ಕಾಗಲ್ವಂತೆ ಆಗಲ್ಲವಂತೆ ಅದಕ್ಕೆ ಇದು ವೈಜ್ಞಾನಿಕ ಸತ್ಯ ಇರಬಹುದು ಅಂತೂ ನಮ್ಮೂರ ಕಡೆಯಲ್ಲಿ ಆ ಒಂದು ಹಕ್ಕಿ ನಾವು ನಮ್ಮೂರಿನಲ್ಲೆಲ್ಲ ಇದೆ ನಾವು ನೋಡಿದ್ದೀವಿ ತಲೆ ಮೇಲೆ ಆಲಿಕೆ ಇರುವಂಥ ಹಕ್ಕಿ ಇದ್ದದ್ದು ನಿಜ ಅದು ಯಾವ ಥರ ನೀರು ಕುಡಿಯುತ್ತೆ ನಾವು ಸ್ಟಡಿ ಮಾಡಿಲ್ಲ ಹಾಗೆ ಇಲ್ಲಿ ಮನಶ್ಚಾತಕ ಇಲ್ಲೇನು ಅಂದರೆ ಅದು ಬೇಡ ಸುಮ್ಮನೆ ಹೇಳಿದೆ ಈ ಚಾತಕ ಪಕ್ಷಿ ಅನ್ನೋದು ಏನಪ್ಪಾ ಅಂದರೆ ಇದು ಅದೇ ಮಳೆಯನ್ನು ಮೋಡ ಮಳೆಗಾಲ ಇದನ್ನು ಹೆಚ್ಚು ಅಪೇಕ್ಷೆ ಪಡುವಂತಹ ಪಕ್ಷಿ ಅದು ಎಲ್ಲಿ ಮಳೆಗಾಲ ಆಗುತ್ತೋ ಆ ಪ್ರದೇಶಕ್ಕೆ ಹಾರಿ ಹೋಗುತ್ತೆ ವಲಸೆ ಹೋಗುತ್ತೆ ಅದು ಅಂತಹ ಆ ಪಕ್ಷಿ ಮನಶ್ಚಾತಕ ಮೇ ಮನಶ್ಚಾತಕ ಅದು ಸದಾ ತ್ವಾಂ ವಾಂಛತಿ ಯಾವಾಗಲೂ ನಿನ್ನನ್ನೇ ಅದು ಬಯಸ್ತಾ ಇರುತ್ತೆ ಯಾಕೆ ಅನ್ನೋದನ್ನು ಮುಂದಿನ ಇದರಲ್ಲಿ ಹೇಳೋಣ ಗುರುಗಳ ಅನುಮತಿಯನ್ನು ಪ್ರಾರ್ಥಿಸ್ತಾ ಈ ದಿನದ ಉಪನ್ಯಾಸವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा भवेत् ॐ शान्तिश्चान्तिः महारत्नपीठे शुभे कल्पमूले सुखासीनमादित्यकोटिप्रकाशम् सदा जानकी लक्ष्मणोपेतमेकं सदा रामचन्द्रं भजेऽहं भजेऽहम् स्वपादपङ्केरुहनम्रपङ्कविनाशदक्षैर्गुरुभिः सुपूजितं शङ्काश्मटङ्कायितपादपङ्कजं श्रीशङ्करार्यं सततं नमामि <coughs> ಸಾಕ್ಷಾತ್ ಓಂ ಶಬ್ದ ಇಬ್ಬರಿಗೂ ಕೇಳಿಸಿದರೂ ಕೂಡ ಸಾಮಾನ್ಯರಿಗಲ್ಲ ಬ್ರಹ್ಮ ಮತ್ತು ವಿಷ್ಣು ಏನು ಗೊತ್ತಾಗಲಿಲ್ಲವಂತೆ ಆಮೇಲೆ ಅದು ಸ್ಪಷ್ಟಪಡಿಸ್ತು ಆ ಓಂಕಾರ ಶಬ್ದ ಅಷ್ಟಾದರೂ ಕೂಡ ಇಬ್ಬರಿಗೂ ಏನೂ ಮನಸ್ಸಿಗೆ ಬರಲೇ ಇಲ್ಲ ಕೊನೆಗೆ ಪರಮಾತ್ಮ ಸ್ವಯಂ ಪ್ರತ್ಯಕ್ಷನಾಗಿ ಹೇಳುವಾಗಲೇ ಇಬ್ಬರಿಗೂ ಮನಸ್ಸಿಗೆ ಬಂದಿದ್ದು ಅದಕ್ಕೆ ಏನು ಕಾರಣ ಅಂತ ಶಿವಪುರಾಣದಲ್ಲಿ ಹೇಳುತ್ತೆ ತಸ್ಮಾ ತ್ರಯಸ್ತೆ ಕಥ್ಯಂತೆ ಜಗತಃ ಕಾರಣ ನಿಚ ನೇರ ಹೇಳಬೇಕಾಯಿತು ಇಲ್ಲ ಓಂಕಾರ ಸ್ವರೂಪನಾದ ನನ್ನಿಂದಲೇ ಈ ಜಗತ್ತು ಇದು ಹುಟ್ಟಿದ್ದು ಹೋದು ಮತ್ತಿರೋದು ಹೋದು ಹಾಗೆಯೇ ಲಯವಾಗುವುದು ನನ್ನಲ್ಲಿ ಇಲ್ಲಿ ಈ ಶಿವಪುರಾಣ ಎಷ್ಟು ಚಮತ್ಕಾರವನ್ನು ಮಾಡಿದೆ ಅಂದರೆ ಜೊತೆಗೆ ಓಂಕಾರದ ಒಂದು ತತ್ವ ಉಪನಿಷತ್ತುಗಳೇನು ಪ್ರತಿಪಾದನೆ ಮಾಡಿದ್ದಾವೋ ಅಕಾರವಕಾರ ಮಕಾರ ಆ ಒಂದು ಅರ್ಥವನ್ನು ಇಲ್ಲಿ ಸೇರಿಸಿಕೊಂಡು ಈ ಕಥೆಯನ್ನು ಚೆನ್ನಾಗಿ ಜೋಡಿಸಿದ್ದಾವೆ ಅಲ್ಲೇನು ಸಂದೇಹವೇ ಇಲ್ಲ ಇಷ್ಟಾದರೂ ನಿಮಗೇನು ತಲೆಗೆ ಬರಲಿಲ್ಲ ಯಾಕೆ ಅಂದರೆ ಮೋಹಕ್ಕೊಳಗಾದ್ರಿಂದ ಅಂತ ಪರಮಾತ್ಮ ಬಹಳ ಸ್ಪಷ್ಟವಾಗಿ ಅವರಿಗೆ ಹೇಳ್ತಾನೆ ಕಾರಣತ್ರಯ ಹೇತುಶ್ಚ ಶಿವ ಪರಮ ಕಾರಣಂ ಎಲ್ಲಕ್ಕೂ ಕಾರಣವಾದಂಥದ್ದು ಆ ಶಿವ ತತ್ವ ಅರ್ಥಮೇತಂ ಅವಿಜ್ಞಾಯ ಬದ್ಧ ವೈರಯೋ ಇದು ಬಹಳ ಮುಖ್ಯವಾದ್ದು ನೀವು ಪರಸ್ಪರ ಕಚ್ಚಾಡ್ಕೊಂಡ್ರಿ ಎಂಥ ಸ್ಥಾನಕ್ಕೆ ಹೋಗಿದ್ದೀರಿ ಜಗತ್ತಿನ ಸೃಷ್ಟಿ ಮಾಡುವಂಥ ಬ್ರಹ್ಮ ಅದನ್ನು ಪಾಲನೆ ಮಾಡುವಂಥ ವಿಷ್ಣು ಇಬ್ಬರಿಗೂ ಜಗಳ ಜಗಳ ಸಾವಿರ ವರ್ಷಕ್ಕೂ ಮಿಕ್ಕಿ ಆ ಜಗಳದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇಬ್ಬರು ಕಂಡುಕೊಂಡು ಒದ್ದಾಡಿದ್ದು ಭಗವಂತ ಹೇಳ್ತಾನೆ ಅವರಿಗೆ ಯುವಯೋಹ ಪ್ರತಿಬೋಧಾಯ ಮಧ್ಯೆ ಲಿಂಗ ಉಪಸ್ಥಿತಂ ನಿಮಗೆ ಎಚ್ಚರವಾಗಬೇಕಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಜಗಳದ ಮಧ್ಯೆ ಬಂದು ಲಿಂಗರೂಪದಲ್ಲಿ ಉಪಸ್ಥಿತನಾದೆ ಆದ್ದರಿಂದ ಈಗಲಾದರೂ ನಿಮ್ಮ ಆ ರಜೋಗುಣ ಏನಿದೆ ಅದನ್ನು ಬಿಟ್ಟುಬಿಡಿ ಅಂತ ಪರಮಾತ್ಮ ಹೇಳಿದನಂತೆ ಆಗ ಶಿವಪುರಾಣ ಭಾಳ ಚೆನ್ನಾಗಿ ಹೇಳುತ್ತೆ ಪುರುಷಪುರಾಣ ಹೇಳುತ್ತೆ ಬ್ರಹ್ಮ ಮೊದಲಿಗೆ ತನ್ನ ತಪ್ಪನ್ನು ತೋಡ್ಕೊಂಡ ಏನೇ ಕಾರಣ ಇರಬಹುದು ಒಟ್ಟಿನಲ್ಲಿ ನಾನು ಮಾಡಿದ್ದಂತೂ ಹೀಗಾಯಿತು ನೀನು ಕ್ಷಮಿಸಬೇಕದನ್ನು ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ ಹಾಗೆ ಮಹಾವಿಷ್ಣು ಕೂಡ ಅದನ್ನು ಕೇಳ್ತಾನೆ ಆಗ ಶಿವ ಏನು ಹೇಳ್ತಾನೆ ಅಂತ ಶಿವಪುರಾಣುತ್ತೆ ವತ್ಸ ವತ್ ವತ್ಸ ವಿಧೇ ವಿಷ್ಣು ಮಾಯಾ ಮಮ ಮೋಹಿತೋ ಬಹಳ ಮುಖ್ಯವಾಗಿ ನಾವು ತತ್ವವನ್ನು ತಿಳ್ಕೊಳ್ಳೋದೇ ಹೌದಾದರೆ ಈ ಕಥೆಯಲ್ಲಿ ಬೇರೆ ಭಾಗವನ್ನು ಈ ತತ್ವವನ್ನು ತಿಳಿಸೋದಕ್ಕೋಸ್ಕರ ಇದು ಬಂದಿದ್ದು ಅಂತಲೇ ತಿಳ್ಕೊಳ್ಳೋದೇ ಹೆಚ್ಚು ಶ್ರೇಯಸ್ಸಿ ಕಾರಣವಾಗಬಹುದು

ಯುವಂ ಪ್ರಭುತ್ವೇ ಅಹಂಕೃತ್ಯ ನಿಮ್ಮ ನಿಮ್ಮ ಸ್ಥಾನದ ವಿಷಯದಲ್ಲಿ ನಿಮಗೆ ಅಹಂಕಾರ ಬದ್ಧವೈರ ಬದ್ಧವೈರಂ ಪರಸ್ಪರಂ ಇಬ್ಬರು ಕೂಡ ಅತ್ಯಂತ ಅನ್ಯ ಒಬ್ಬ ಸೃಷ್ಟಿ ಮಾಡೋದು ಇನ್ನೊಬ್ಬ ಪಾಲನೆ ಮಾಡೋದು ಇಬ್ಬರು ಪರಸ್ಪರ ಪೂರಕ ಆದ ಅದನ್ನು ಅಷ್ಟೇ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕಾಗಿತ್ತು ಅದರ ಬದಲಿಗೆ ಬದ್ಧ ಬದ್ಧವೈರಿಗಳಾಗಿಬಿಟ್ರೆ ನೀವು ಇದು ನನ್ನ ಮಾಯೆಯ ಕಾರಣ ಅಷ್ಟು ಮಾತ್ರವೇ ನಿಮ್ಮ ಈ ಮಾಯೆ ಆ ಮಾಯೆ ಪ್ರಭಾವ ಒಳಗಾಗಿ ಮಾಡಿದ್ದು ನೀವು ವಿವಾದಂ ಯುದ್ಧ ಕೃತ್ವ ಯುದ್ಧ ಆಗುವ ತನಕವೂ ಕೂಡ ನೀವು ಹಿಂದೆ ಮುಂದೆ ನೋಡಲಿಲ್ಲ ಆದ್ದರಿಂದ ಈಗ ನೀವು ಎಚ್ಚರವಾಗಿ ಅಂತ ಹೇಳಿದ್ದಕ್ಕೆ ಪ್ರಜಾ ಪ್ರಜಾಸೃಷ್ಟಿ ಜಗತ್ ಕಾರಣಭೂತಯೋಹೋ ಪರಮೇಶ್ವರ ಹೇಳಿದ ನನಗೆ ಚಿಂತೆ ಏನು ಅಂದರೆ ಅರೆ ನೀವು ನಿಮ್ಮ ನಿಮ್ಮ ಕರ್ತವ್ಯ ಮಾಡಿ ಜಗತ್ತು ನಡ್ಕೊಂಡು ಹೋಗಲಿ ಅಂತ ನಿಮಗೆ ಜವಾಬ್ದಾರಿ ಕೊಟ್ಟರೆ ನಿಮ್ಮ ವೈವ ವೈರ ಮತ್ತು ಯುದ್ಧದಿಂದಲಾಗಿ ಆ ಕಡೆಯಿಂದ ಸೃಷ್ಟಿ ಕೆಲಸವು ನಿಂತು ಹೋಯಿತು ಈ ಕಡೆಯಿಂದ ರಕ್ಷಣೆ ಕೆಲಸವು ನಿಂತು ಹೋಯಿತು ಸಾವಿರ ವರ್ಷ ಅದು ಚಿಂತೆ ನನಗೆ ಶುರುವಾಯಿತು ಅದಕ್ಕೋಸ್ಕರ ನಾನು ಈಗ ನಿಮಗೆ ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಅಜ್ಞಾನಮಾನ ಪ್ರಭವಾತ್ ವೈಮತ್ಯಾದ್ಯಯೋರಪಿ ನಾನು ಪುರಾಣವನ್ನು ಅಷ್ಟೊಂದು ಮನಸ್ಸಿಗೆ ತೊಗೊಂಡೋನಲ್ಲ ಮೊದಲು ಆದರೆ ಭಗವತ್ಪಾದರ ಉಪದೇಶದ ಪರಿಣಾಮವಾಗಿ ಸ್ವಲ್ಪ ಸ್ವಲ್ಪ ಪುರಾಣವನ್ನು ನೋಡಿದ ಮೇಲೆ ಈಗ ಪುರಾಣದಲ್ಲಿರುವ ಕೆಲವು ವಚನಗಳನ್ನು ನೋಡಿದಾಗ ರೋಮಾಂಚನವಾಗಿಬಿಡುತ್ತೆ ಇದು ಈ ಕಥೆಯಲ್ಲಿ ನನಗೆ ರೋಮಾಂಚನಕ್ಕೆ ಕಾರಣವಾದ್ದು ಈ ಶ್ಲೋಕ ಪರಮಾತ್ಮ ಅವರಿಗೆ ಹೇಳ್ತಾ ಇದ್ದಾನೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ಉಪದೇಶವನ್ನು ಮಾಡೋಕೆ ಎಂಥ ಮಾತು ಹೇಳಿದ ನೋಡಿ ಈ ಈ ಮಾತು ನಾವು ಮನಸ್ಸಲ್ಲಿ ಇಟ್ಟುಕೊಳ್ಬೇಕು ಪರಮಾತ್ಮ ಹೇಳ್ತಾನೆ ಈ ಅಜ್ಞಾನ ಇದೆಯಲ್ಲ ಅಜ್ಞಾನ ಎಂಥದ್ದು ಮಾಡುತ್ತೆ ಅಂತಂದರೆ ಅದರಿಂದ ಅಭಿಮಾನ ಗರ್ವ ಉಂಟಾಗುತ್ತೆ ಆ ಗರ್ವ ನಮಗೆ ತಂದು ಹಾಕುತ್ತೆ ವೈಮತ್ಯ ವೈರವೇ ಮುಂತಾದ್ದು ಉಂಟಾಗುತ್ತೆ ನಿಮಗೂ ಆದದೇ ಅಷ್ಟೇ ಅಲ್ಲ ಭಗವಂತ ಮತ್ತೊಂದು ಮಾತಲ್ಲಿ ಹೇಳ್ತಾನೆ ಇದು ಅಧಿಕಾರದಲ್ಲಿರುವವರಂಥ ಇರುವವರಿಗೆ ಎಲ್ರಿಗೂ ಆಗುವಂತಹದ್ದೇ ಇದು ಅಂತ ಈ ಪುರಾಣಗಳ ನೀವೊಂದು ವೇಳೆ ಕಾಲದ ರೀತಿಯಲ್ಲಿ ನೋಡೋದಾದರೆ ಎಷ್ಟು ಕಾಲದ ಹಿಂದೆ ಇರಬಹುದು ಪುರಾಣ ಅಂತ ಯೋಚನೆ ಮಾಡಿ ನಾವು ವೈದಿಕ ಸಂಪ್ರದಾಯಕ್ಕೆ ಸನಾತನ ಭಾರತೀಯ ಸಂಪ್ರದಾಯಕ್ಕೆ ಸೇರಿದವರಾದರೆ ಈ ಕಾಲಾಗಿ ಇಲ್ಲ ನಮಗೆ ಲೆಕ್ಕವಿಲ್ಲ ಅಲ್ಲಿ ಹೇಳಿದಂಥ ಮೌಲ್ಯ ಏನು ಅನ್ನೋದನ್ನು ನಾವು ನೋಡೋರು ಅಷ್ಟಾದರೂ ಇದೊಂದು ಈಗ ಬಂದಿದೆ ನಮ್ಮಲ್ಲಿ ಕಾಲ ಹುಡುಕೋದು ಕಾಲ ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದುದು ಅಂತ ಹಾಗೊಂದು ವೇಳೆ ನಾವು ವಿಚಾರ ಮಾಡೋದಾದರೂ ಕೂಡ ಈ ಶಿವಪುರಾಣದಲ್ಲಿ ಮ ಹೇಳಿದ ಮಾತು ಒಬ್ಬ ಅಧಿಕಾರಿಯಾದವ ಇದೊಂದು ಸಾಮಾನ್ಯಂತೆ ಗರ್ವದಿಂದ ದರ್ಪದಿಂದ ಈ ಥರ ಮೈ ಮರೆಯೋದು ತನ್ನಿವರ್ತೈತು ಯುಷ್ಮದ್ ದರ್ಪ ಮೋಹವು ಮೈ ಆ ದರ್ಪ ಮತ್ತು ಮೋಹ ಎರಡು ಸೇರ್ಕೊಂಡು ಬಿಟ್ಟಿದೆ ಅಲ್ಲ ನಮಗೆ ಅದನ್ನು ನಿವಾರಣೆಗೋಸ್ಕರ ನಾನೇ ಇದನ್ನು ಮಾಡಿದ್ದು ಪ್ರಕರಣ ಈ ಈಶ್ವರಲಿಂಗ ಅಲ್ಲಿ ಬಂದಾಗ ಮಾಡಿ ನಿಮ್ಮ ಯುದ್ಧವನ್ನು ನಿತ್ತ ನಿಲ್ಲಿಸುವಾಗ ಮಾಡಿ ಇದೆಲ್ಲ ನಾನೇ ಮಾಡಿದ್ದಿದ್ದು ಏವಂ ನಿವಾರಿತ ವಧ್ಯ ನಿವಾರಿತ ವದ್ಯ ಲಿಂಗಾವಿರ್ಭಾವ ಲೀಲಯ ಇದೊಂದು ಲೀಲೆ ನಂದು ಈಶ್ವರಲಿಂಗ ಇಲ್ಲಿ ಬರುವಂತೆ ಮಾಡಿ ತೇಜೋಲಿಂಗ ಅದು ಕೂಡ ಬರುವಂತೆ ಮಾಡಿ ನಿಮ್ಮ ಈ ಅಹಂಕಾರ ಮತ್ತು ದರ್ಪ ಮೋಹ ಇದನ್ನು ದೂರ ಮಾಡಬೇಕು ಅಂತ ನಾನು ಪ್ರಯತ್ನಪಟ್ಟಿದ್ದು ಅಂತ ಹೇಳ್ತಾ ಇದೆ ಇಷ್ಟು ನಮಗೆ ಹೇಳತಕ್ಕಂಥದ್ದು ಆದರೆ ಈ ಶ್ಲೋಕಕ್ಕೆ ಭಗವತ್ಪಾದರು ಈಗೇನು ದೇಹಶ್ಲೋಕಿ ಸ್ತುತಿ ಮಾಡಿದ್ದಾರೆ ಶೌರ್ಯಂ ಸತ್ವಗಿರಂ ವರಾಹವ ಪುಷಂ ಅನ್ನುವ ಈ ಸ್ತುತಿ ಇದಕ್ಕಿನ್ನ ಸ್ವಲ್ಪ ನಮಗೆ ಸ್ಕಂದ ಪುರಾಣವು ಸೇರಬೇಕಾಯಿತು ನಾನು ನಿನ್ನೆ ಇದನ್ನು ಉಲ್ಲೇಖ ಮಾಡಿದ್ದೇನೆ ಯಾಕೆ ಅಂದರೆ ಭಗವತ್ಪಾದರು ಮೂರನೇ ಪಂಕ್ತಿಯಲ್ಲಿ ಹೇಳೋ ವಿಚಾರ ಶಿವಪುರಾಣದಲ್ಲಿ ನಮಗೆ ಕಾಣುವುದಿಲ್ಲ ಆದರೆ ಸ್ಕಂದ ಪುರಾಣದಲ್ಲಿ ಅದು ಸ್ಪಷ್ಟವಿದೆ ಸ್ಕಂದ ಪುರಾಣದಲ್ಲಿ ಇದೇ ವಿಷಯವನ್ನೇ ಹೇಳೋದಾದರೂ ಕೂಡ ಈ ಕೇತಕೀ ಪ್ರಕರಣವನ್ನು ಒಂದು ವಿಶೇಷವಾಗಿ ಹೇಳಿದ್ದು ಕಾಣುತ್ತೆ ಅಂತ ನಾನು ನಿನ್ನೆ ಉಲ್ಲೇಖ ಮಾಡಿದ್ದೇನೆ ಅಲ್ಲೂ ಕೂಡ ಇದೇ ಥರ ಎಲ್ಲವನ್ನು ಹೇಳ್ತಾ ಕೊನೆಗೆ ವಿಷ್ಣು ಅವ ಏನು ಹೇಳಿದ ಅಂತಂದರೆ ಮಾತನ್ನು ಹೇಳ್ತಾನೆ ಇದೆಲ್ಲ ಪುರಾಣಗಳಲ್ಲಿ ಬರುವಂಥ ಸರ್ವ ಸಾರ್ವಕಾಲಿಕವಾದಂಥ ಮಾತುಗಳು ವಿಷ್ಣು ಹೇಳ್ತಾನೆ ಪರಮಾತ್ಮನಿಗೆ ಪರಮಾತ್ಮ ವಿಷುಕ್ವೇ ವಿಸ್ಮರಾಮಸ್ವಾ ಈಗ ನಮಗೊಂದು ಸ್ಪಷ್ಟವಾಯಿತು ಪರಮೇಶ್ವರ ಏನು ಅಂದರೆ ಈ ಸುಖ ಬಂದಾಗಿದೆಯಲ್ಲ ಪರಮಾತ್ಮ ಅಂತ ಒಬ್ಬ ಇದಾನೆ ಅಂತ ಮರ್ತೇ ಹೋಗಿಬಿಡುತ್ತೆ ಸತ್ಯ ಹೇಳುತ್ತೆ ಒಂದು ವಿಷ್ಣು ಮರ್ತೆ ಹೋಗಿಬಿಡುತ್ತೆ ಯಾಕಂದರೆ ಸುಖ ಭಾಳ ಚೆನ್ನಾಗಿರೋದ್ರ ಬಂದಿರೋದ್ರಿಂದ ವಿಸ್ಮರಾಮಸ್ತಾಮ್ ಅಂತಾನೆ ವಿಷ್ಣು ನಾವು ಬಿಡ್ತೇವೆ ನಿನ್ನನ್ನು ಸ್ಮರಾಮಹ ಹಾಗೆಂತ ಮರ್ತೇ ಹೋಗುತ್ತೆ ಅಂದರೆ ವಿಷ್ಣುವಿನ ಮಾತಿದೆ ಸ್ಮರಾಮಹ ಇಲ್ಲ ನಾವು ನೆನಪು ಮಾಡ್ಕೊಳ್ತೇವೆ ಯಾವಾಗ ಅಂದರೆ ಸಂಕಟೇ ಪಿಜ ಕಷ್ಟಕಾಲ ಬಂದಾಗ ಮತ್ತೆ ನೆನಪು ಮಾಡ್ಕೊಳ್ತೇವೆ ಹೀಗಾಯಿತು ನಮ್ಮ ಪರಿಸ್ಥಿತಿ ಅಂತ ವಿಷ್ಣುವಿನ ಮಾತು ನ ರೋಷೋ ಜಾತು ಭಕ್ತೇಶು ಪ್ರಸಾದ ಸರ್ವದೈವತೆ ಆದರೆ ನೀನು ಮಾತ್ರ ಪರಮಾತ್ಮನಾದರಿಂದ ತಾಯಿಯಂತೆ ಯಾರ ಬಗ್ಗೆ ದ್ವೇಷ ಚಿಕ್ಕವನ ಬಗ್ಗೆ ದ್ವೇಷವೇ ದೊಡ್ಡವನ ಬಗ್ಗೆ ದ್ವೇಷವೇ ಇಬ್ಬರು ಮಕ್ಕಳೇ ಹಾಗೆ ನಮ್ಮ ವಿಷಯದಲ್ಲೂ ಕೂಡ ಪರಮಾತ್ಮನಾದಂಥ ನಿನಗೆ ರೋಷ ಸಿಟ್ಟು ಇತ್ಯಾದಿಗಳು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ ಅಷ್ಟೇ ಅಲ್ಲ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಕೇಳಿದಾಗ ಪರಮೇಶ್ವರ್ ಹೇಳ್ತಾನೆ ನ ಕಿಂಚಿರಪಿ ಜಾನಾನೋ ಮಮೋಹಚ ಸರೋಜು ಶಿವಪುರಾಣದಲ್ಲಿಯೂ ಅದೇ ಮಾತು ಇಲ್ಲೂ ಅದೇ ಮಾತು ಯಾಕಂದರೆ ಒತ್ತು ಈ ಕಥೆ ಹೊರಟಿದ್ದೇ ಇದನ್ನು ಹೇಳೋದಕ್ಕೋಸ್ಕರ ಹಾಗಾಗಿ ಅದು ಯಾವ ಎರಡು ಪುರಾಣ ಕೂಡ ಅದನ್ನು ಬಿಟ್ಟಿಲ್ಲ ಇನ್ನು ಬೇರೆ ಪುರಾಣದಲ್ಲಿ ಬಂದರೆ ಅಲ್ಲೂ ಭವಿಷ್ಯ ಬಿಟ್ಟಿರೋದಿಲ್ಲ ಅದನ್ನು ನಾನು ನೋಡಿದ್ದೀವಿ ಸದ್ಯಕ್ಕೆ ಎರಡೇ ಈ ಕಾರಣಕ್ಕೆ ನಿಮಗಿಬ್ಬರಿಗೂ ಕೂಡ ಈ ಒಂದು ಪ್ರಸಂಗ ಬಂದುಬಿಡ್ತು ದೃಶಾಭಿನಂದ್ಯ ಮಾಧವಂ ಪ್ರಸನ್ನ ಸ ಮಹೇಶ್ವರ ಸ್ಕಂದ ಪುರಾಣ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಸ್ಕಂದ ಪ್ರಾಣ ಪರಮಾತ್ಮ ಪರ ವಿಷ್ಣುವನ್ನು ನೋಡಿ ನೋಡಿದ ಒಂದು ದೃಷ್ಟಿ ಮಾತ್ರದಲ್ಲಿ ಅನುಗ್ರಹವನ್ನು ಮಾಡಿದನಂತೆ ವಿಷ್ಣುವಿಗೆ ಯಾಕೆ ಅಂತ ಹೇಳುತ್ತೆ ಈ ಸ್ಕಂದ ಪುರಾಣ ಅಷ್ಟೇ ಅಲ್ಲ ವಿಷ್ಣುವನ್ನು ಅಧೋ ಅಥ ಉದತಿಷ್ಠಿಪಚ್ಚ ತಂ ಸ ಹುಂಕ್ರಿಯಶ್ಚತುರ್ಮುಖಂ ಪರಮಾತ್ಮ ವಿಷ್ಣುವನ್ನು ಕೈಯಲ್ಲಿ ಎತ್ಕೊಂಡಂತೆ ಪರ ಈಶ್ವರ ಬ್ರಾಹ್ಮನ ಕಡೆಗೆ ಹುಂಕಾರದ ಒಂದು ಶಬ್ದವನ್ನು ಮಾಡುತ್ತಾ ದೃಷ್ಟಿಯಿಂದ ನೋಡಿದನಂತೆ ಕಾರಣ ಏನು ಅಂದರೆ ಸುಳ್ಳೆಳೆದ ನೋಡ್ಯಮ್ಮ ಈಗ ಹಾ ಹೋ ಹೋ ಅಂತ ಹೇಳ್ತಿದ್ದಾನೆ ಪರಮಾತ್ಮನನ್ನು ಇಟ್ಕೊಂಡು ಆದರೆ ಮೊದಲು ಹೇಳಿದ್ದು ಸುಳ್ಳು ವಿಷ್ಣುವಿಗೆ ಇಲ್ಲ ನಾನು ಪರಮಾತ್ಮನ ಮೂಲವನ್ನು ನೋಡಿಬಿಟ್ಟು ನಾನು ತಲೆಯನ್ನು ನೋಡಿಕೊಂಡು ಬಂದೆ ಅದಕ್ಕೆ ಸಾಕ್ಷಿ ಬೇರೆ ಇಟ್ಕೊಂಡಿದ್ದಾನೆ ಅದಕ್ಕಾಗಿ ಪರಮಾತ್ಮ ಹುಂಕಾರದಿಂದ ಅವನನ್ನು ನೋಡಿದನಂತೆ ಜಗಾದಚ ಅಧಿಕಾರಿತ ಮದಾಧ್ಯ ಸಮುದ್ಧತೌ ನಿಮ್ಮ ಜವಾಬ್ದಾರಿ ನಿಮಗಿಂಥ ಗೌರವವನ್ನು ಕೊಡ್ತೀವಿ ಇಂಥ ಒಂದು ದರ್ಪ ಅಹಂಕಾರ ಬರುವಂತೆ ಮಾಡಿತು ಆದ್ದರಿಂದ ಈ ರೀತಿ ನೀವೀಗ ಮಾಡಿದ್ದೀರಿ ಅಷ್ಟಾದರೂ ಕೂಡ ನೀವು ಲಜ್ಜೆ ಪಡಬೇಕಾದಿಲ್ಲ ಅಂತ ಪರಮಾತ್ಮ ಹೇಗಿದೆ ನೋಡಿ ಮಾತು ನ ಲಜ್ಜಿತವ್ಯಮತ್ರ ನೀವು ನಾಚಿಕೆ ಪಡಬೇಕಾದಿಲ್ಲ ಇಲ್ಲಿ ಯಾಕೆ ಅಂದರೆ ವಾಮಯಂ ಅಧಿಕಾರಿಣ ಅಧಿಕಾರಿಗಳು ಯಾರ್ಯಾರಿದ್ದಾರೋ ಅವರ ಹಣೆ ಬರೋಹವೇ ಇಷ್ಟು ಹಾಗಾಗಿ ನೀವು ಯಾಕೆ ಅಷ್ಟೊಂದು ನಾಚಿಕೆ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ತಿದ್ದಕೊಂಡ್ರೆ ಆಯಿತು ಅಂತ ಅರ್ಥ ಅಲ್ಲ ನಾಚಿಕೆ ಪಡಬೇಕಂದ್ರೆ ಮಾಡೇ ತಪ್ಪಿಗೆ ನಾಚಿಕೆ ಪಡೆದೇ ಇರೋದಿದೆಯಾ ಪಡಲೇಬೇಕು ಆದರೆ ತಿದ್ದುಕೊಳ್ಳಿ ನೀವು ಈಗ ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಈಗ ಅಂತಾನೆ ಪರಮಾತ್ಮ ಈ ಇದು ಕ್ರಮ ಅಧಿಕಾರಿಣ ಇದು ಶಿವಪ್ರಾಣದ ಇದು ಸ್ಕಂದ ಪ್ರಾಣದ ಮಾತಿದು ಇದು ಅಧಿಕಾರಿಗಳ ಕ್ರಮ ಇದು ಆಮೇಲೆ ಬ್ರಹ್ಮನಿಗೆ ಪರಮಾತ್ಮ ಮಾತು ಹೇಳ್ತಾನೆ ಈ ಬ್ರಹ್ಮ ಮೊದಲು ತಪ್ಪು ಮಾಡಿದ ದುರಹಂಕಾರನ ಮೆರೆದ ಅವನಿಗೆ ತಲೆಯನ್ನೇ ಕಿತ್ತೆ ನಾನು ಆವಾಗ ಸಾಕಿದ್ಯವನಿಗೆ ಇಷ್ಟೇ ತಲೆ ಸಾಕಿದೊಂದು ಬೇಡ ಬೇಡ ಅಂತ ಹೇಳಿದ ಕಿತ್ತೆ ಅರ್ಥವೇ ಆಗಲಿಲ್ಲ ತನ್ನ ಮಗಳಾರ ಸರಸ್ವತಿಯನ್ನೇ ವಿವಾಹ ಆದ ಎರಡನೇ ಮಹಾ ತಪ್ಪು ಮಾಡಿದ ಆವಾಗಲೂ ಶಿಕ್ಷೆ ಕೊಟ್ಟೆ ಅರೆ ಅದನ್ನು ಇಟ್ಕೊಂಡು ನೆನಪು ಮಾಡಿಕೊಳ್ಳದೆ ಈಗ ಮತ್ತೆ ಪುನಃ ಸುಳ್ಳು ಪಳ್ಳು ಹೇಳಿ ಹೀಗೆ ಮಾಡಿದ್ನಲ್ಲ ಈ ಬ್ರಹ್ಮ ಇದು ಮೂರನೇ ತಪ್ಪು ನಾನು ಹೇಗಾದರೂ ಸಹಿಸಲಿದಂತಾನೆ ಪರಮಾತ್ಮ ನಾನು ಹೇಗಾದರೂ ಈ ಮೂರನೇ ತಪ್ಪನ್ನು ಕೂಡ ಸಹಿಸ್ಕೊಳ್ಳಿ ಅದಕ್ಕಾಗಿ ನಾನೊಂದು ಕೆಲಸ ಮಾಡ್ತೇನೆ ಇವ ತರಸ್ಯ ಪ್ರತಿಷ್ಠೆಯ ಕ್ವಚಿನ್ನ ಭೂಯತಾಂ ವಿಧೇಹೇ ಅಂತಂದ ಪರಮಾತ್ಮ ಇಲ್ಲ ಇನ್ನು ಮುಂದಕ್ಕೆ ಇವನಿಗೆ ಪ್ರತಿಷ್ಠೆ ಪೂಜೆ ಇತ್ಯಾದಿಗಳು ಲೋಕದಲ್ಲಿ ಇಲ್ಲದೆ ಹೋಗಲಿ ಅಂತ ಬ್ರಹ್ಮನಿಗೆ ಮಾತು ಇದಿಷ್ಟು ಸ್ಕಂದ ಪುರಾಣದಲ್ಲಿ ಆಮೇಲೆ ಕೇತಕಿ ಬಗ್ಗೆ ಹೇಳ್ತಾನೆ ಅಯಂಚ ಕೇತಕವಧೋಹೋ ಗಛದೋ ಯದಾಪಕೂಟ ಸಾಕ್ಷಿತಾಂ ಅತಃ ಪರನ್ ಜಾತು ತನ್ ಮೈತು ಮೂರ್ಧಿಸಂ ಸ್ಥಿತಿ ಇನ್ನು ನನ್ನ ತಲೆ ಮೇಲೆ ಇವನಿಗೆ ಅವಕಾಶ ಇಲ್ಲ ಇವನು ಮಾಡೋ ಹಂಗಿಲ್ಲ ಈ ಮೋಸ ಮಾಡಿದಂಥ ಕೇತಕಿಗೆ ಅಂತ ಪರಮಾತ್ಮ ಹೀಗೆ ಇಬ್ಬರಿಗೂ ಕೂಡ ಅಲ್ಲಿ ಹೇಳಿದ ಆಮೇಲೆ ಪಶ್ಚಾತ್ತಾಪಟ್ರು ಅನುಗ್ರಹವನ್ನು ಮಾಡಿದ ಆಮೇಲೆ ಅಂತರ್ಧಾನದ ಅಂತ ಕಥೆ ಮುಂದಕ್ಕೆ ಹೋಗುತ್ತೆ ನಾನಿಲ್ಲಿ ಈಗ ಉಲ್ಲೇಖ ಮಾಡುವಂಥದ್ದು ಭಗವತ್ಪಾದರು ಈ ಭಾಗ ಏನಿದೆ ಮಿಥ್ಯಾವಾಚ ಮಪೂಜ್ಯಮೇವ ಸತತ ಹಂಸಸ್ವರೂಪಂ ವಿಧಿಂ ಆ ಹಂಸರೂಪದಲ್ಲಿ ಹೋಗಿ ಕೊನೆಗೂ ಕೂಡ ಬಂದು ಇಲ್ಲಿ ಸುಳ್ಳು ಹೇಳಿದಂಥ ಈ ಪಾನಲ್ಲ ಚತುರ್ಮುಖ ಬ್ರಹ್ಮ ಇವನಿಗೆ ಅಪೂಜ್ಯಮೇವ ಅಂತ ವಿಶೇಷವಾಗಿ ಮಾತು ಕೊಟ್ಟುಬಿಟ್ಟ ಹೇಳಿಬಿಟ್ಟ ಅಂಥ ಸರ್ವವ್ಯಾಪಿಯಾದಂಥ ಪರಮಾತ್ಮ ಪರಬ್ರಹ್ಮಸ್ವರೂಪನಾದಂಥ ಪರಮಾತ್ಮ ನೀನು ನನ್ನ ಮನಸ್ಸಿನಲ್ಲಿ ಸುಖವಾಗಿ ಸಂತೋಷವಾಗಿ ಸದಾ ನೆಲೆ ನಿಲ್ಲು ಅಂತ ಕೇಳ್ತಾರಲ್ಲ ಈ ಮೂರನೇ ಪಂಕ್ತಿಗೆ ಈಗ ಸ್ಕಂದ ಪುರಾಣವನ್ನು ನೆನಪು ಮಾಡಬೇಕಾಯಿತು ಶಿವಪುರಾಣದಲ್ಲಿ ಆ ಭಾಗ ಇಲ್ಲದೇ ಇರುವುದರಿಂದ ಆದರೆ ಮತ್ತೆ ನಾನು ನೆನಪು ಮಾಡ್ತೇನೆ ಎರಡೂ ಪುರಾಣಗಳ ಕಥೆ ಅಲ್ಲಿ ಬರುವ ತತ್ವ ನೀತಿ ಸಾರ ಇದೆಯ ಇದರಲ್ಲಿ ಯಾವ ವ್ಯತ್ಯಾಸವನ್ನು ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನು ವಿಶೇಷವಾಗಿ ನಾವು ಮನಸ್ಸನ್ನು ಇಟ್ಕೊಳ್ಬೇಕು ಭಗವತ್ಪಾದ ಶಂಕರರು ಇದು ಒಂದೇ ಒಂದು ಘಟನೆಯನ್ನು ಎಷ್ಟು ಚೆನ್ನಾಗಿ ನಮ್ಮಂಥವರಿಗೆ ಉಪದೇಶ ಮಾಡಿ ಮೇಲಕ್ಕೆತ್ತುವುದಕ್ಕೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ ಅನ್ನೋದನ್ನು ಇವಾಗ ಗಮನಿಸಬಹುದು ಅವರು ಹೊರಟಿದ್ದಿಬ್ಬರೂ ಕೂಡ ಈ ಸರ್ವವ್ಯಾಪಕನಾದ ಪರಮಾತ್ಮನ ಆ ಕೇತಕ್ಕೆ ಕೂಡ ಭಾಳ ಹೇಳುತ್ತೆ ಅಯ್ಯೋ ನನ್ನ ಜಾಗ ಎಲ್ಲಿಂತ ನೀನು ಕೇಳ್ತೀಯ ಪರಮಾತ್ಮದಲ್ಲಿ ನನ್ನಂಥವರ ಜಾಗ ಎಲ್ಲ ಕಡೆಗೂ ಕೂಡ ಜಾಗ ಆಗಿಬಿಟ್ಟಿದೆ ನಾನಂತೂ ನನ್ನ ಜಾಗದಿಂದ ಬೀಳೋದಕ್ಕೆ ಆರಂಭ ಆಗಿ ಸಾವಿರ ಚತುರ್ವಿಗಳಾಯಿತು ಇದು ಕೇತಕ್ ಹೇಳೋದು ಅಂದರೆ ಒಟ್ಟಿನಲ್ಲಿ ನಾವು ತಿಳ್ಕೊಳ್ಬಹುದಾದ ಪರಮಾತ್ಮ ಸರ್ವವ್ಯಾಪಕ ಅವನ ಬಗ್ಗೆ ನೀನು ಕೇಳ್ತಿಯಲ್ಲ ಅವನ ತುದಿಯಲ್ಲಿ ಅದು ಮೊದಲಲ್ಲಿ ಅಂತ ನೀನು ಕೇಳ್ತೀಯಲ್ಲ ಅಂತ ಹೇಳುತ್ತೆ ಕೇತಕಿ ಪುಷ್ಪ ಇದು ಪತ್ರವು ಕೂಡ ಅಂದರೆ ಒಟ್ಟಿನಲ್ಲಿ ಪರಬ್ರಹ್ಮದ ಕುರಿತಾಗಿ ಇದು ಹೇಳುವಂಥ ಒಂದು ಘಟನೆ ಅದನ್ನು ಭಗವತ್ಪಾದರು ಸಾಂಬೆ ಪರಬ್ರಹ್ಮಣಿ ಅಂತ ಸ್ತುತಿ ಮಾಡಿದ್ದಾರೆ ಇನ್ನು ಶಿವಾನಂದಲಹರೆಯಲ್ಲಿ ಕರೋಮಿ ತತ್ಪೂಜಾಂ ಸಪದಿ ಸುಖದೋ ಮೇ ಭವ ವಿಭವ ಅಂತ ಪ್ರಾರ್ಥನೆ ಆರಂಭ ಮಾಡಿದರು ಒಂದೇ ಘಟನೆ ಆದರೂ ಕೂಡ ಭಗವತ್ಪಾದರು ಆ ಅನುಗ್ರಹದ ದೃಷ್ಟಿಯಿಂದ ಲೋಕದ ಕ್ಷೇಮದ ದೃಷ್ಟಿಯಿಂದ ಹೇಗೆ ಉಪದೇಶ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಿಕೊಳ್ಬೋದು ಶಿವಾನಂದ ಲಹರಿ ಈ ಎಲ್ಲ ಸಮಾಚಾರ ಇಲ್ಲವೇ ಇಲ್ಲ ಶಿವಾನಂದ ಲಹರಿ ಭಗವತ್ಪಾದರು ಏನು ಕೇಳ್ಕೊಂಡ್ರು ಅಂದರೆ ಪರಮಾತ್ಮ ನಾನು ನಿನ್ನ ಪೂಜೆ ಮಾಡಿಬಿಡ್ತೇನೆ ಈಗ ನನಗೆ ನಿರ್ಣಯ ಇದೆ ನೀನು ಪೂಜೆ ಮಾಡಿದ ಕೂಡ ನನಗೆ ಫಲವನ್ನು ಕೊಟ್ಟೇ ಕೊಡ್ತೀಯ ಏನು ಕೊಡ್ತೀಯ ಚೆನ್ನಾಗಿ ಪೂಜೆ ಉಪಾಸನೆ ಮಾಡಿದ್ದಾನೆ ಹಾಗಾಗಿ ಬರಲಿ ಅಂತ ವಿಷ್ಣುವಿನ ಒಂದು ಸ್ಥಾನವೋ ಇಲ್ಲ ವಿಶ್ ಬ್ರಹ್ಮನ ಸ್ಥಾನವೋ ನೀನು ಕೊಡ್ತೀಯ ಹೇಗಿದೆ ಕಥೆ ತಗೊಂಡ ರೀತಿ ಒಂದೇ ಕಥೆ ಆಗಲಿ ಅಂತಂದರೆ ಭಗವತ್ಪಾದರು ಮುಂದೆ ಹೇಳಿದರು ಪುನಶ್ಚತ್ವಾಂ ದ್ರಷ್ಟುಂ ಅಂತ ಶಿವಾನಂದಲ್ಲಿ ಹರಲಿ ಏನು ಮಾತು ವಿಷ್ಣುವಿನ ಸ್ಥಾನಕ್ಕೆ ಹೋಗಿ ಆ ಪರಬ್ರಹ್ಮನ ಸ್ಥಾನ ಚತುರ್ಮುಖ ಬ್ರಹ್ಮನ ಸ್ಥಾನಕ್ಕೆ ಹೋದರೂ ಕೂಡ ಕೊನೆಗೂ ನಿನ್ನ ಸ್ವರೂಪವನ್ನು ನೋಡೋದಕ್ಕಾಗದೇ ಒದ್ದಾಡುವಂಥ ಪ್ರಸಂಗವೇ ಈ ಕಷ್ಟ ಯಾರಿಗಾದರೂ ಬೇಕು ಪರಮಾತ್ಮ ಅಂತಾರೆ ಭಗವತ್ಪಾದರು ಶಿವಾನಂದರಲ್ಲಿ ಈ ಕಷ್ಟ ಯಾರಿಗೆ ಬೇಕು ಅದಕ್ಕಾಗಿ ನೀನು ಈಗಲೇ ನನಗೆ ಅನುಗ್ರಹವನ್ನು ಮಾಡು ನಿನ್ನ ಪೂಜೆ ಮಾಡೋದಕ್ಕೆ ನನಗೆ ಎಂತೊಂದ್ರಲ್ಲಿ ನಾನು ಮಾಡ್ತೇನೆ ಆದರೆ ಮಾಡಿದ್ದಕ್ಕೆ ನೀನು ಫಲ ಇದನ್ನು ಕೊಡ್ತೀಯಲ್ಲ ಆ ಫಲದಿಂದ ಮತ್ತು ಪುನಃ ದುಃಖವೇ ಅದು ಯಾರಿಗಾದರೂ ಬೇಕು ಅಂತಾರೆ ಗೊತ್ತಪ್ಪ ಅಂದರೆ ವೇದೋಕ್ತವಾದಂಥ ವಿಚಾರವನ್ನು ಏನು ಅದ್ಭುತವಾಗಿ ಹೇಳಿಬಿಟ್ಟರು ಓದಪ್ಪ ವೇದ ಹೇಳುತ್ತೆ ನೀವು ಯಾವುದೇ ಇಂಥ ಹೋದರೂ ಕೂಡ ಅದೇನು ಶಾಶ್ವತವಲ್ಲ ಮತ್ತೆ ಪುನಃ ನೀನು ಅನುಭವಿಸಲೇಬೇಕು ಅಥವಾ ಕ್ರಮಮುಕ್ತಿಯನ್ನು ಹೊಂದಬೇಕು ನೀನು ಅದೇ ನೀನು ಮನುಷ್ಯನಾಗಿ ಹುಟ್ಟಿದಾಗ ಜೀವನ ಜೀವನ್ಮುಕ್ತಿಗೆ ಪ್ರಯತ್ನ ಪಟ್ಟಿದ್ದೆ ಆದರೆ ಆ ಜನ್ಮದಲ್ಲೇ ಸಾರ್ಥಕವಾಗಿ ಹೋಯಿತು ಅದನ್ನು ಪ್ರಯತ್ನ ಮಾಡುವಂಥ ಮತ್ತಮತ್ತೆ ಮತ್ತೆ ಇಹ ಇಹ ಮೊದಲಾರ ಶಬ್ದಗಳನ್ನು ಹೇಳುತ್ತಾ ಶ್ರುತಿ ನಮಗೆ ಹೇಳುವಂಥದ್ದು ಭಗೋತ್ಪಾದರ ನನ್ನೊಂದು ಸ್ತುತಿಯಲ್ಲಿ ಎಷ್ಟು ಚೆನ್ನಾಗಿ ಆ ಶಿವಾನಂದ ಹರೆಯಲ್ಲಿ ಮದೃಷ್ಟ ತತ್ಖೇದಂ ಕಥಮಿಹ ಸಹೇ ಶಂಕರ ವಿಭೋ ಅದು ಹೇಗಾದರೂ ನಾನು ಸಹಿಸಲಿ ಆ ಕಷ್ಟವನ್ನು ಅದಕ್ಕಾಗಿ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತೇನೆ ಈಗಲೇ ನನಗೆ ಅನುಗ್ರಹವನ್ನು ಮಾಡುವಂಥ ಕೇಳಿದ ಪರಿ ಇದೆಯಲ್ಲ ಒಂದೇ ಘಟನೆ ತಸ್ಪಿನ್ ರ ಹೃದಯ ರಮತು ಸುಖೇನ ರಮತಾ ಸಾಂಬೇ ಪರಬ್ರಹ್ಮಣಿ ಅಂತ ಸ್ತುತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಶಿವಾನಂದಲರಲ್ಲಿ ಹೀಗೆ ಮಾಡ್ತಾ ಘಟನೆ ಒಂದೇ ಆದರೂ ಕೂಡ ಆ ತತ್ವವನ್ನು ತಿಳಿಸಿದ ರೀತಿ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ ಸ್ಮರಣಂ ಜಯ ಜಯ ರಾಮ